ಕೃತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಮನೆ ಕೆಲಸ ಯಾರು ಮಾಡೋದು ನಿಮ್ಮವನ ಆಯಾಸ ಪಡದಿರು ಇನ್ನು ಕೂಗುತ್ತ ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ ಪಮಪಂ 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 ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಬೆಳಗ್ಗೆಯಿಂದ ಒಬ್ಳೆ ಅಡಿಗೆ ಮನೆಯಲ್ಲಿ ಹೊಟ್ಟಾಡ್ತಾ ಇದ್ದೀನಿ. ಒಬ್ಳು ಅದ್ರ ಬಂದು ಸಹಾಯ ಮಾಡೋದು ಬೇಡ. ನೀ ಸ್ವಾಮಿ ಮಾತ್ರ ಸಹಾಯ ಮಾಡಬೇಕು ಅಂತ ಅನ್ಸೋದೇ ಇಲ್ಲ. ಟಿವಿ ಮುಂದೆ ಹಾಯಾಗಿ ಕುಳಿತೀರಿ ನೀನು ರಾಣಿಯ ಹಾಗೆ ಅಂತ ಹಾಯೇ ಹಾಡು ನೋಡ್ತಾ ಕೂತ್ಕೊಂಡಿರ್ತಾರೆ. ಅಣ್ಣ ಹಾಡು ಕೇಳ್ತಾ ಕೂತ್ಕೊಂಡ್ರೆ ಸಾಕಾ? ಅದಕ್ಕೆ ತಕ್ಕಂತೆ ಅಯ್ಯೋ ಪಾಪ ಹೆಂಡತಿ ಒಬ್ಳೆ ಸಹಾಯ ಮಾಡೋಣ ಮನೆ ಮತ ಮಕ್ಕಳು ಯಾವ್ದು ಬೇಡ. ಇದೆ ಅಣ್ಣ ಸಿನಿಮಾಗಳು ಹಾಡು ಹಾಡು ಅಂದಿದ್ರೆ ಸಾಕು. ಬಂದೆ ಇರಿ. ಏನ ಲಕ್ಷ್ಮಿ ಅದು ನಿನ್ ಗೋಡು? ಅಲ್ಲ ಅಣ್ಣ ಅವ್ರು ಹಾಡು ಬರ್ತಾ ಇದೆ. ಅಣ್ಣ ಅವರು ಮಾಧ್ವಿ ಜೋಡಿ ನೋಡಕ್ ಎಷ್ಟು ಆನಂದವಾಗಿರುತ್ತೆ ಗೊತ್ತಾ? ನೆಮ್ಮದಿಯಾಗಿ ಟಿವಿನ ನೋಡಕ್ ಬಿಡಲ್ಲ, ಗೋಳಾಡ್ತಿಯಲ್ಲ. ಏನಾಗಿದೆ ನಿನ್ಗೆ? ಇನ್ನೇನ್ರಿ ಮತ್ತೆ ಕೋಪ ಬರಲ್ವಾ ನನ್ಗೆ? ಅದೇ ಯಾಕೆ ಯಾಕ ಅಣ್ಣವ್ರು ಆಡೋ ಪ್ರತಿಯೊಂದು ಮಾತಲ್ಲೂ ಹಾಡೋ ಪ್ರತಿಯೊಂದು ಹಾಡಲ್ಲೂ ಎಷ್ಟೊಂದು ಅರ್ಥ ಇರುತ್ತೆ, ಎಷ್ಟೊಂದು ನೀತಿ ಇರುತ್ತೆ. ಅದನ್ನ ನೋಡ್ಕೊಂಡು ತಿಮ್ಮೇಲೆ ರಂಗ ಅಂತ ಟಿವಿ ಮುಂದೆ ಕುತ್ಕೊಂಡು ತಲೆ ಆಡಿಸ್ಕೊಂಡಿದ್ರೆ ಸಾಲದು. ಅದನ್ನ ಬದುಕಿನಲ್ಲೂ ಅಳವಡಿಸ್ಕೋಬೇಕು. ರೀ ಸ್ವಾಮಿ ನಿಮ್ಗೆ ಹೇಳ್ತಾ ಇರೋದು, ಅದನ್ನ ಪಾಲಿಸೋ ಪ್ರಯತ್ನನೂ ಮಾಡ್ಬೇಕು ಅಂತ. ಅಣ್ಣವ್ರಿಗೂ ಬುದ್ಧಿ ಏನಂದ ನೀನು? ನನಗೆ ಬೈಯೆ, ಅಣ್ಣವ್ರಿಗೆ ಬೈದ್ರೆ ಎಲ್ಲಿಲ್ಲದ ಕೆಟ್ಟ ಕೋಪ ಬಂದ್ಬಿಡ್ತು ನನಗೆ ಅಷ್ಟೇ. ಅಯ್ಯೋ ನಾನಿಲ್ರಿ ಅಣ್ಣವ್ರನ್ನ ಬೈದೆ. ನೀನ್ ಹೇಳೋ ನುಡಿಮುತ್ತುಗಳ ಅರ್ಥ ನನ್ ಗಂಡನಂತ ಎಷ್ಟೋ ನಿಮ್ಮ ಅಭಿಮಾನಿಗಳಿಗೆ ಅರ್ಥ ಆಗಲ್ಲ ಅಂದೆ. ಈ ಕಡೆ ತಿರ್ಕೊಂಡು ನಿಮ್ಮ ಆದರ್ಶ ಪಾಲಿಸೋ ಜನರ ಮುಂದೆ ಹೇಳಿದ್ರೆ ಚೆನ್ನಾಗಿರ್ತಾಯಿತ್ತು, ನಿಮ್ ಮುಂದೆ ಅಲ್ಲ ಅಂದೆ ಅಷ್ಟೇ. ಅಯ್ಯೋ ರಾಮ, ಈಗ ಅಂತ ಅಪರಾಧ ಏನ್ ಮಾಡಿದ್ನ ನಾನು? ರೀ ಸ್ವಾಮಿ ಈಗ ನೋಡ್ತಾ ಇದ್ರಲ್ಲ ಹಾಡು, ಆ ಹಾಡ್ನ ಒಂದ್ಸಲ ಹಾಡಿ ನೋಡೋಣ. ಲಕ್ಷ್ಮಿ ನಾನ್ ಎಷ್ಟು ದಿವಸದಿಂದ ನಿನ್ ಮುಂದೆ ಹಾಡ್ತೀನಿ ಕಣೆ ಹಾಡ್ತೀನಿ ಕಣೆ ಅಂದ್ರೆ ಜಪ್ಪ ಅಂದ್ರೂ ಒಪ್ಪಿರ್ಲಿಲ್ಲ. ಇವತ್ತು ಪರ್ಮಿಷನ್ ಕೊಟ್ಟಿದ್ಯಾ ಹಾಡ್ತೀನಿ ಕೇಳು ಕೇಳು ಕೇಳೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಯಾಸ ಪಡದೆ ಇನ್ನು ಕೂತಿರು ಹೀಗೆ ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ನನ್ನ ಮೆಚ್ಚಿಕೊಳ್ಳುವೆ. ತರರಂ 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 ಅಲ್ರಿ, ಟೈಮ್ ಟೈಮ್ಗೆ ನಿಮ್ ಕಾಫಿ ತಿಂಡಿ ಊಟ ಎಲ್ಲದರ ಸಮಾರಾಧನೆ ಆಗ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆಕಾಶ ಭೂಮಿ ಒಂದು ಮಾಡ್ಬಿಡ್ತೀರ. ನಾನ್ ಬೆಳಿಗ್ಗೆ 6 ಗಂಟೆಗೆ ಅಡಿಗೆ ಮನೆ ಒಳಗಡೆ ಹೋದ್ರೆ ಹೊರಗಡೆ ಬರೋದಕ್ಕೆ 10 ಗಂಟೆ ಆದ್ರೂ ಆಗುತ್ತೆ. ನಿಮ್ಗೆ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅನ್ಸಲ್ವಾ? ನೀವ್ ನೋಡಿದ್ರೆ ರಾಣಿ ಹಕ್ಕೂತಿರು ಅಂತ ಹಾಡು ಬೇರೆ ಹಾಡ್ತೀರ, ನಾನ್ ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವೇನ್ರಿ? ನೋಡ್ ಲಕ್ಷ್ಮಿ, ನಿನಗೆ ಚೆನ್ನಾಗ್ ಗೊತ್ತು ನನ್ಗ ಅಣ್ಣ ಅವ್ರನ್ ಕಂಡ್ರೆ ಪಂಚ ಪ್ರಾಣ ಅಂತ. ಅವ್ರ ಕಟ್ಟ ಅಭಿಮಾನಿ ಕಣೆ ನಾನು. ಅವರ ಸಿನಿಮಾ ನೋಡುವಾಗ ಯಾರಾದ್ರೂ ನನಗೆ ತೊಂದ್ರೆ ಕೊಟ್ರೆ ಮಸ್ರಂದಲ್ಲಿ ಕಲ್ಲು ಸಿಕ್ಕಾಗುತ್ತೆ ನನಗೆ, ಅದು ನನಗೆ ಚೆನ್ನಾಗ್ ಗೊತ್ತು. ಅಲ್ಲ ಕಣೆ, ಇಂತ ಟೈಮಲ್ಲಿ ನಾನು ಅವ್ರ ಸಿನಿಮಾ ನೋಡುವಾಗ ಹಾಟ್ ನೋಡುವಾಗ ನಿನ್ನ ಸಹಾಯಕ್ಕೆ ನಾನೇ ಬೇಕಾಗಿತ್ತ ನಿನ್ಗೆ? ಎಲ್ಲೇ ಎಲ್ಲೇ ಆ ನಿನ್ನ 2 ನಕ್ಷತ್ರಗಳು? ಹಾ
ನೋಡಿ ನೋಡಿ ಇಂದಿನ ಈ ಕ್ಷಣ ಮತ್ತೆ ಎಂದು ಭಾರದ್ವಾಜ ಮಾಡು 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 ಶಿವನ ಪ್ರೀತಿದೆ ಹಾಕೊಟ್ ನಾನು ನನ್ನ ಬಗ್ಗೆ ಕಾಳಜಿ ಇಲ್ಲ ಅವಳಿಗೆ ಎರಡು ಕತ್ತೆ ವಯಸ್ಸಾದ್ರು ಇನ್ನು ಜವಾಬ್ದಾರಿ ತಿಳ್ಕೊಳ್ದೆ ಹೊತ್ತು ಹೊತ್ತು ಬಂದು ಚೆನ್ನಾಗಿ ತಿಂದು ಬಿಟ್ಟು ಬೀದಿ ಬೀದಿ ಪೋಲಿಯೋ ಅಲ್ಲಿಯೋ ಬಡ್ಡಿ ಮಕ್ಕಳ ಬಗ್ಗೆ ಚಿಂತೆ ಇಲ್ಲ ಬನ್ನಿ ಬನ್ನಿ ನನ್ ಮಕ್ಕಳ ಬನ್ನಿ ಕುಕ್ಕರ್ಸ್ರಿ
ಬರ್ರಿ. ನೀವಿಲ್ದೇ ಇದ್ರೆ ಈ ಮನೇಲಿ ನನಗೆ ತಿಂಡಿ ತೀರ್ಥ ಏನು ಸಿಕ್ಕೋದಿಲ್ಲ. ಲೇ ಬಂದ್ರು ಕಣೆ, ಬಾರೆ ತಿಂಡಿ ತಗೊಂಡ್ ಬಾರೆ, ಆಫೀಸ್ ಬೇರೆ ಟೈಮ್ ಆಯ್ತು. ಯಾಕೆ ಇಷ್ಟ ಹತ್ರ ಮಾಡ್ತೀರಾ? ತಗೊಂಡ್ ಬಾರೆ ನನ್ನ ತಾಯಿ. ತಂದೆ ಇರ್ರಿ, ಅವಸರ ಮಾಡ್ಬೇಡಿ. ಯಾಕ್ರಪ್ಪ ಸುಮ್ನೆ ಕೂತ್ ಬಿಟ್ಟಿದ್ದೀರಾ? ಏನು ಮೌನ ವೃತ್ತಾನ? ತಿಂಡಿ ತರೋದ್ ಒಂದ್ ನಿಮಿಷ ಲೇಟ್ ಆದ್ರೂ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತೀರಾ ನೀವು? ಬಂದ್ಯಾ? ಬಾ ಬಾ ಬಾ, ಮೊದಲು ನಿನ್ನ ಕುಲುಪುತ್ರ ಬಡಿಸು, ಕಂಟು ಪೂರ್ತಿ ತಿಂದು ಬಿಟ್ಟು ಅದ ಅರ್ಗವರೆಗೂ ಬೀದಿ ಬೀದಿ ಸುತ್ಕೊಂಡ್ ಬರ್ಲಿ. ಕತ್ತೆ ನನ್ ಮಕ್ಕಳು. ನೀವು ಅವರಪ್ಪ ನೆನಪಿರ್ಲಿ ಅಲ್ರಿ, ವಯಸ್ಸಿಗೆ ಬಂದ್ ಮಕ್ಳ ಜೊತೆ ಸ್ನೇಹಿತರಾಗಿರ್ಬೇಕು ಅಂತಾರೆ. ನೀವು ಅವ್ರ ನೋಡಿದ್ರೆ ಸಾಕು ಉರಿದ್ ಬೀಳ್ತಾ ಇರ್ತೀರ. ಮಕ್ಳು ಅನ್ನೋ ಮಮತಾರ ನಿಮ್ಗೆ ಸ್ವಲ್ಪನೇ ಇಲ್ವಲ್ರಿ? ಇರ್ಬೇಕ್ ಇರ್ಬೇಕ್. ನೀನ್ ಅವ್ರ ಪರ ವಹಿಸ್ಕೊಂಡ್ ಮಾತಾಡು, ಅವ್ರ ಅಕ್ಕದ ಮೇಲೆ ಕೂತ್ಕೊಳ್ತಾರ. ಮದ್ದು ಮಾಡೋದ್ ಅತಿ ಆದ್ರೆ ಮದ ಬಂದು ಮದ್ದಾಗಿ ಬದುಕನ್ ಅರ್ಥನೆ ಕಳ್ಕೊಂಡ್ಬಿಡ್ತಾವ್ ಮುಂಡೆವು. ಆಯ್ತಾಯ್ತು, ಈಗ ಮಕ್ಳು ನೆಮ್ಮದಿಯ ತಿಂಡಿ ತಿನ್ಲಿ ತಿನ್ಲಿ ತಿನ್ಲಿ. ಅದನ್ ಬಿಟ್ಟು ಇನ್ನೇನ್ ಗೊತ್ತೋಕೆ? ಏನ್ರಪ್ಪ ಮುಂದಿನ ಕಾರ್ಯಕ್ರಮ? ನೋಡ್ರು, ಕಳ್ಕೊಂಡ್ ಕಾಲ ತಿರ್ಗಾ ಬರೋಲ್ಲ, ಕಳ್ಕೊಳ್ ಮಾನ ತಿರ್ಗಾ ಸಿಕ್ಕೋಲ್ಲ. ಈಗ್ಲಾದ್ರೂ ನಿನ್ ಜವಾಬ್ದಾರಿ ಏನು ತಿಳ್ಕೊಳ್ಳಿ. ನಮ್ ಬಾಸ್ಗ್ ಹೇಳಿ ಎಲ್ಲಾದ್ರೂ ಒಂದ್ ಒಳ್ಳೆ ಕೆಲ್ಸ ಕೊಡಿಸ್ತೀನಿ. ಯಾಕೆ ಯಾಕ್ರಪ್ಪ ಕೆಲ್ಸ ಮಾಡಲ್ವಾ? ಕೇಳ್ರ ಮುಟ್ಟಾಳ್ರ, ಕೂತ್ಕೊಂಡ್ ತಿಂದ್ರೆ ಕುಡಿಕೆ ಹಣನು ಸಾಕಾಗಲ್ವಂತೆ. ನಾನೇನ್ ಕೆಲ್ಸ ಮಾಡಲ್ಲ ಅಂತ ಹೇಳಿಲ್ಲ. ಮತ್ತೆ ಅವ್ರಿವ್ರ ಕೈಗಳಿಗೆ ಕೆಲ್ಸ ಮಾಡೋದಕ್ಕೆ ನಮ್ಮಿಬ್ರಿಗೂ ಇಷ್ಟ ಇಲ್ಲ. ಓಹೋ, ನಾವು ಸ್ವತಂತ್ರವಾಗಿ ಕೆಲ್ಸ ಮಾಡಿ ನಮ್ ಕಾಲ್ ಮೇಲೆ ನಾವು ನಿಂತ್ಕೋತೀವಿ. ಅಲ್ಲಿಗೆ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು. ಅಯ್ಯೋ ನೋಡ್ರಯ್ಯ, ಅಣ್ಣ ಅವರ ಆದರ್ಶ, ಸಜ್ಜನಿಕೆ, ಸರಳತೆ, ಕಾರ್ಯಸಿದ್ಧತೆ ಅದೆಲ್ಲ ನಿಮಗೂ ಬರ್ಲಿ. ಅವರ ನೆನಪು ಸದಾ ನಮ್ಮಲ್ಲಿ ಹಸಿರಾಗಿರ್ಲಿ. ಅವರು ನಮಗೆ ದಾರಿದೀಪು ಆಗಿರ್ಲಿ ಅಂತ ಅಭಿಮಾನದಿಂದ ನಿಮ್ಮಿಬ್ರಿಗೂ ರಾಜ್ ಕುಮಾರ್ ಅಂತ ಹೆಸರಿಟ್ಟಿದ್ದೀನಿ. ಈಗ್ಲಾದ್ರೂ ಬುದ್ಧಿವಂತರಾಗಿ ಏನೋ ಹೇಳುವಷ್ಟು ಹೇಳಿದ್ದೀನಿ. ಬುದ್ಧಿ ಇದ್ರೆ ಹೂವ ತಿಂತೀರ, ಇಲ್ದೇ ಇದ್ರೆ ಅಷ್ಟೇ. ಬರ್ತೀನಿ. ನಿನ್ ಮದ್ವೆ ಆಗಿ ಎಷ್ಟು ವರ್ಷ ಕಮ್ಮ ನಾನು ಹುಟ್ಟಿದ್ದು? 2 ವರ್ಷಕ್ಕೆ. ಯಾಕೋ ಯಾಕೋ ಇಲ್ಲ, ಅಪ್ಪ ಇಷ್ಟೊಂದು ಪರಚ್ತಾರಲ್ಲ ಅದ್ ಹೇಗೆ ಇಷ್ಟು ವರ್ಷ ನಿನ್ ಸಂಸಾರ ನಡೆಸಿದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಲ್ವೋ, ಅಪ್ಪ ತಿಂದಿದ್ ಕರಗ್ಲಿ ಅಂತ ಹಾಗಾಡ್ತಾರೆ. ಯಾಕೆಂದ್ರೆ ಅವ್ರು ನನ್ನ ನಿನ್ನ ತರ ವ್ಯಾಯಾಮ ಮಾಡುದಿಲ್ವಲ್ಲ. ನಿಮ್ ಮಾತುಗಳು ನಿಮ್ ಅಪ್ಪ ಏನಾದ್ರು ಕೇಳಿಸ್ಕೊಂಡ್ರೆ ಇಬ್ಬರಿಗೂ ಬೋನಸ್ ಬೈಗಳಷ್ಟೇ. ಏನೋ ಇನ್ನು ಬರ್ಲಿಲ್ವಲ್ಲ ನಮ್ ಗ್ಯಾಂಗ್ ಲೀಡರ್ಸ್? ಏ ಬುದ್ಧಿ ಇಲ್ದಾನೆ, ಪಬ್ಲಿಕ್ ಅಲ್ಲಿ ಡೀಸೆಂಟ್ ಆಗಿ ಮಾತಾಡೋದನ್ನ ಕಲಿ. ಬಾಸ್, ಗ್ಯಾಂಗ್ ಲೀಡರ್, ಡಾನು ಈ ತರ ಚಪ್ಪರ್ ಭಾಷೆ ಮಾತಾಡಿದ್ರೆ ಎತ್ಕೊಂಡೋಗಿ ಕಾರಣ ಇಲ್ದೆ ಕರ್ಗ ತೋರಿಸ್ಬಿಡ್ತಾರೆ. ಕರ್ಗ ತೋರಿಸ್ಬಿಡ್ತಾರೆ ಕಣೋ, ಕರ್ನಾಟಕದಲ್ಲಿ ಟೆರರಿಸಂ ಜಾಸ್ತಿ ಆದ್ಮೇಲೆ ಜೀವನ ಮಾಡದೆ ಕಷ್ಟ ಆಗ್ಬಿಟ್ಟಿದ್ಯೋ. ತಪ್ಪು ನಂದಾದ್ರೆ ನಾನು ಒಪ್ಕೋತೀನಿ. ರಜಣ ನೀನೇನು ಹೇಳು, ನಾನ್ ಮಾತ್ರ ಇಲ್ಲ ಚಾನ್ಸ್ ಇಲ್ಲಪ್ಪ. ಇಲ್ಲ 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 ಇಲ್ಲ, ನೀನೇನು ಹೇಳು ನಾನು ಒಪ್ಪಲ್ಲ. ನೋಡೋ ಇಲ್ಲ ಇಲ್ಲ, ನೀನ್ ಅಲ್ಲಿಂದ ಅದೇ ವಾದ ಮಾಡ್ತಾ. ನನ್ ಮಾತು ನೀನ್ ಕೇಳ್ಬೇಕು. ಏನಾರ ಹೇಳ್ಕೋ ನೋಡ್ರ. ಯಾಕೋ ಕುಮಾರ, ರಾಜನ ಮೇಲೆ ಇಷ್ಟೊಂದು ಗರಂ ಆಗಿದ್ಯಾ? ಯಾಕೆ ಗರಂ ಆಗಿದ್ಯಾ ಅಂದ್ರೆ ನಾನೇ ಹೇಳ್ತೀನಿ ಹೇಳು. ಕೇಳ್ರಯ್ಯ, ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗರೇಟ್ ಸೇದ್ಬಾರ್ದು ಅಂತ ಹೇಳಿದ್ ತಪ್ಪ? ಸಿಗರೇಟ್ ಸೇದ್ಬಾರ್ದು ಅಂತ ಹೇಳಿದ್ ತಪ್ಪಲ್ಲ. ನೀನು ಒಳ್ಳೆ ಕೆಲಸ ಮಾಡೋಕಿನ ಮುಂಚೆ ಏನ್ ಮಾಡ್ತಾ ಇದೀಯಾ, ಎಲ್ ಮಾಡ್ತಾ ಇದೀಯಾ ಅಂತ ಯೋಚನೆ ಮಾಡು. ಅಲ್ಲಯ್ಯ, ಅವ್ನ್ ಸಿಗರೇಟ್ ಇನ್ ಹೋಗಿ ನಾನ್ ಯಾಕಯ್ಯ ಕುಡಿಯಲಿ? ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತು? ಆಮೇಲೆ ಆಯ್ತು, ಆ ಇನ್ಸ್ಪೆಕ್ಟರ್ ಬಂದ್ರಪ್ಪ. ಅವ್ರೇನೋ ನಾನೇ ತಪ್ಪು ಮಾಡ್ದಂಗ್ ನನ್ ಮೇಲೆ ಚಾರ್ಜ್ ತಗೊಂತಾ ಇದ್ರು. ನೀನೇನೋ ಬಂದ್ಬಿಟ್ಟು ಹಂಗೆ ಮ್ಯಾನೇಜ್ ಮಾಡ್ಕೊಂಡಿಯಲ್ಲಪ್ಪ. ಅದೇ 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 ನಮ್ ತಲೆಗ್ ಬಂತಲ್ಲ, ಅದೇ ಪ್ರತಿ ಸಾರಿ ನೀನೇನು ಮಾಡ್ಕೋತೀಯ ನನ್ ಬಂದ್ ನಿನ್ ಕರ್ಕೊಂಡ್ ಬರ್ಬೇಕು ಈ ಕಡೆ. ಅದ್ ಸರಿ, ಆ ಇನ್ಸ್ಪೆಕ್ಟರ್ ನಿನ್ನ ಹತ್ರ ಅಷ್ಟು ಚೆನ್ನಾಗ್ ಮಾತಾಡ್ನಲ್ಲ, ಮುಂಚೆಯಿಂದ ಪರಿಚಯನ? ಇಲ್ಲಪ್ಪ, ಒಂದೇ ಒಂದ್ಸರಿ ಭೇಟಿ ಆಗಿದ್ದು. ಎಲ್ಲೋ ಯಾವಾಗ? ಕಂಡ ವಿಷಯ ತಿಳ್ಕೊಳಕ್ ಎಷ್ಟೊಂದ್ ಆತ್ರ ಇದೆ ಅವನಿಗೆ. ಹೇಳ್ತೀನಿ ಕೇಳ್ರಪ್ಪ, ಈ ಊರ್ನಲ್ಲಿ ನನಗ್ ಗೊತ್ತಿಲ್ಲ ಅನ್ನೋರು ಯಾರು ಇಲ್ಲ. ಇದು ಓವರ್. ಯಾವ್ದು ಮ್ಯಾಥ್ ಹೇಳಿದೆ ವಿತೌಟ್ ಮೀಟರ್ ಬಿಲ್ಡ್ ಅಪ್ ತಗೊಂತಿದೆಯಲ್ಲ ಅದು. ಹೌದಾ? ಹೇಳ್ತೀನಿ ಕೇಳ್ರಜ, ಒಂದ್ಸಲಿ ಏನಾಯ್ತು ಗೊತ್ತಾ? ಏನೇ ಹೇಳಿದ್ರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳು. ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ ಕೇಳು. ಆ ಏರಿಯಾ ಇನ್ಸ್ಪೆಕ್ಟರ್ ಮಗಳು ತುಂಬಾ ಚೆನ್ನಾಗಿತ್ತು, ನೋಡ್ಕೊಂಡ್ಬಿಟ್ ಬರೋಣ ಅಂತ ಹೋದೆ. ನನ್ನ ಕರ್ಮಕ್ಕೆ ಆ ಹುಡುಗಿ ಬದ್ಲು ಅವ್ರ ಡ್ಯಾಡಿ ನಿಂತ್ಕೊಂಡ್ಬಿಟ್ಟಿದ್ರು. ಅಲ್ಲಿಗಾಯ್ತು ಈ ಕುಮಾರನ್ ಕಲ್ಯಾಣ. ಓಕೆನಾ?
ಸುಮ್ಮನೆ ತಮಾಷೆ ಕೇಳಿದೆ. ದಾಂಡಿಗರು ನಿಮ್ಮನ್ನ ಚೇಸು, ನಾನು ಸೇವು. ಲೇಟ್ ಆಯ್ತು ಅಂತ ಕ್ಯಾಬ್ ಹಿಡಿಯಕ್ ಹೋಗ್ತಾ ಇದ್ರೆ ನೀವ್ ದಾಂಡಿಗರು ಗ್ರೀನಿಗ್ರು ಅಂತ ಬ್ರಿಟಿಷ್ ಹೋಗಿ ತಗೊಳ್ತಾ ಇದ್ದೀರಾ? ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಓಹೋ, ಈ ರೀತಿಯೆಲ್ಲ ಡ್ರಾಮಾ ಮಾಡಿದ್ರೆ ಹುಡುಗಿರ್ ಬುಟ್ಟಿಗ್ ತೆಗಿತಾರೆ ಅಂತ ಅನ್ಕೊಂಡಿದ್ದೀರಾ? ಅಲ್ಲ ಮಿಸ್, ನೋಡಿ ಮಿಸ್ಟರ್, ಈ ರೀತಿಯೆಲ್ಲ ಮಾಡಿದ್ರೆ ಪೊಲೀಸ್ ಹುಷಾರ್. ಇದ್ಯಾಕಪ್ಪ ನನ್ ಕೇಸಲ್ಲಿ ಹಿಂಗಾಗ್ತ ಅವನ್ ಹೇಳಕ್ಕು ನನಗಾಗಕ್ಕು? ಬೆಳಗಿಂದ ಇದು ಎರಡನೇ ಸಲ. ನಗಪ್ಪ ನಗು, ನಮ್ಗೊಂದ್ ಕಾಲ ಬರತ್ತೆ. ಆದ್ರೂ ಇವತ್ ಬೆಳಗಿಂದ ಎರಡನೇ ಸಲ ಯಾಕೆ ಹಿಂಗಾಗತ್ತೆ? ನಾನ್ ಬಡ್ಕೊಂಡೆ, ಸಂಬಂಧ ಇಲ್ದಿರೋ ವಿಚಾರಕ್ಕೆ ನೀನ್ ಎಂಟರ್ ಆಗ್ಬೇಡ ಅಂತ ಕೇಳ್ತಿ ನನ್ ಮಾತು ಅನ್ಭವಿಸು. ಎಲ್ಲಾದ್ರೂ ಇರೋ ಬಿಟ್ಕೊಂಡಲ್ಲ ಹಾಗೆ. ಇಲ್ಲಪ್ಪ ಇರುವೆ ಅಲ್ಲ, ಗೊದ್ದಾನೆ ಬಿಟ್ಕೊಂಡೆ. ಹೋಗ್ಲಿ ಬಿಡ ಪಾಪ, ಅವಳ ಬೇರೆ ಹೂತೋಗಿದ್ದಾಳೆ, ಅದ್ರಲ್ಲಿ ನಿಂದು ಬೇರೆ. ರಾಜಣ್ಣ ನೋಡು, ಸೀರಿಯಸ್ ಆಗಿ ಒಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳು. ಗುಡ್, ಇನ್ಮೇಲೆ ನೀನ್ ಏನೇ ಡಿಸಿಷನ್ ತಗೋಬೇಕಾದ್ರೆ ಯು ಹ್ಯಾವ್ ಟು ಟೇಕ್ ಮೈ ಸಜೆಷನ್. ಓಕೆ, ಈ ಕಾಲದಲ್ಲಿ ಒಳ್ಳೆ ಕೆಲಸ ಮಾಡಕ್ಕೆ ಸಜೆಷನ್ ತಗೋಬೇಕು. ಸರಿ ಅಪ್ಪ. ಏ ರಾಜಣ್ಣ, ರಾಜಣ್ಣ ಕೋಪ ಮಾಡ್ಕೋಬೇಡ ಪ್ಲೀಸ್, ತಮಾಷೆಗೆ ಹೇಳಿ, ತಮಾಷೆಗೆ. ನೀನ್ ನಗ್ಲಿ ಅಂತ ಹೇಳಿದೆ. ನಗು 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 ಸಿನಿಮಾ ಬ್ರದರ್. ನನ್ಗೊಂದು ಚಿಕ್ಕ ಡೌಟ್, ಆ ಹುಡುಗಿನ ನಾನ್ ಕಾಪಾಡಬೇಕು ಅನ್ನೋ ಉದ್ದೇಶ ಸರಿ ತಾನೆ? ರಾಜಶೇಖರ್, ಅದೆಲ್ಲ ಟ್ಯಾಲಿ ಆಯ್ತೇನ್ರಿ, ಬೇಗ ನೋಡಿ. ಹಲೋ ಬಾಲಾಜಿ ಕ್ರಿಯೇಷನ್ಸ್, ಗುಡ್ ಮಾರ್ನಿಂಗ್ ಸರ್. ಎಲ್ಲ ಕಳ್ಸಾಗಿದೆ ಸರ್, ಬಾಸ್ ಹತ್ರ ಮಾತಾಡ್ಬಿಟ್ಟು ಕಳಿಸ್ತೀನಿ ಸರ್. ರೈಟ್ ಸರ್. ಪುಟ್ಸ್ವಾಮಿ ಅವರೇ, ಸ್ವಲ್ಪ ಒಳಗೆ ಬನ್ನಿ. ಬಂದೆ ಸರ್. ಮೈ ಕಮಿನ್ ಸರ್? ಪ್ಲೀಸ್ ಕಮಿನ್. ಹೇಳಿ ಸರ್. ಪುಟ್ಸ್ವಾಮಿ ಅವರೇ, ಬನ್ಸಾಲಿಯನ್ ಬ್ರದರ್ಸ್ ಕಂಪನಿಯಿಂದ ಯಾಕೋ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಆ ಕಂಪನಿ ಮೊದಲಿಂದೂ ಹಾಗೆ ಸರ್, ನಾ ಫಾಲೋಅಪ್ ಮಾಡ್ತೀನಿ ಸರ್. ನೋಡಿ, ಶೇರ್ ಮಾರ್ಕೆಟ್ ಬಿದ್ದೋಗಿದೆ, ಅದಕ್ಕೆ ವರಿ ಮಾಡ್ಬೇಕಾಗಿಲ್ಲ ಸರ್. ಹೀಗಾಗತ್ತೆ ಅಂತ ನಂಗೊಂದ್ ತಿಂಗಳ ಮುಂಚೆನೆ ಅನುಮಾನ ಇತ್ತು. ಅದಕ್ಕೆ ನಾವು ಪರ್ಚೇಸ್ ಮಾಡಿರೋ ಶೇರ್ಸ್ನೆಲ್ಲ ಈ ಮನೋಜ್ ಎಂಟರ್ಪ್ರೈಸ್ ಇದಾರಲ್ಲ ಸರ್, ಅವ್ರಿಗೆ ಲೆಸ್ ಮಾರ್ಜಿನ್ ಮಾರ್ಬಿಟ್ಟಿದೀವಿ ಸರ್. ನಮ್ ಕಂಪ್ನಿಗೆ ಲಾಸ್ ಆಗೋದಕ್ಕೆ ನಾನ್ ಬಿಡ್ತೀನ ಸರ್. ಓಹ್, ಥ್ಯಾಂಕ್ ಯು, ಥ್ಯಾಂಕ್ ಯು ಪುಟ್ಸ್ವಾಮಿ ಅವರೇ. ಸರ್, ಅಕೌಂಟ್ಸ್ ಎಲ್ಲ ಪಿಸಿಗೆ ಲೋಡ್ ಮಾಡಿದೀನಿ, ಒಂದ್ಸರಿ ಚೆಕ್ ಮಾಡ್ಬಿಡಿ ಸರ್. ನೋ ನೋ ಮಿಸ್ಟರ್ ಪುಟ್ಸ್ವಾಮಿ, ಕಡಕ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮಂತ ಸಮಯ ಪ್ರಜ್ಞೆಯರವರು, ನಿಷ್ಠಾವಂತರು, ಹಿರಿಯರು ನಮ್ ಜೊತೆ ಇರ್ಬೇಕಾರೆ ಲೆಕ್ಕಾಚಾರ ಮಾಡಿದ್ರೆ ನಿಮ್ಗ ಅವಮಾನ ಮಾಡ್ದಂಗ. ಹಾಗಲ್ಲ ಸರ್, ನಂಬಿಕೆ ವಿಶ್ವಾಸನೇ ಬೇರೆ, ವ್ಯವಹಾರನೇ ಬೇರೆ. ಪ್ಲೀಸ್. ಥ್ಯಾಂಕ್ ಯು ಪುಟ್ಸ್ವಾಮಿ ಅವರೇ, ನಾನ್ ಚೆಕ್ ಮಾಡ್ತೀನಿ, ಆಮೇಲೆ ನನ್ ಸಂತೋಷಕ್ಕೆ ನಿಮ್ಗೆ ಒಂದ್ ತಿಂಗಳ ಎಕ್ಸ್ಟ್ರಾ ಬೋನಸ್ ಕೊಡ್ತಾ ಇದ್ದೀನಿ. ಸರ್, ಅದು ನನ್ಗೊಬ್ಬನಿಗೆ ಕೊಟ್ರೆ ಬೇರೆ ಕೊಲೀಗ್ಸ್ ಎಲ್ಲ ಎಲ್ರಿಗೂ ಕೊಟ್ರೆ ಅದು. ಓಕೆ, ನಿಮ್ಮಂತಾನೆ ಆಗಿ, ಅವ್ರಿಗೂ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನನ್ ಕೆಲಸ ಇದೆ, ಬರ್ಲಾ? ಶೋರ್, ಹೊರಡಿ.
ರೀತಾ ಏನು ಮಾಡು ಅಕೌಂಟ್ಸ್ ಫೈಲ್ ಯಾಕಮ್ಮ ಮೈ ಹುಷಾರಿಲ್ವಾ ಹಾಗೇನಿಲ್ವಲ್ಲ ಮಾಡೋ ಕೆಲ್ಸಕ್ಕೂ ಆಡೋ ಮಾತುಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಏನ್ ಹುಡುಗಿರ ಏನ್ ಹುಡುಕ್ತೀಯಾ ಮಾಡ್ಬೇಡ ಸ್ವಲ್ಪ ತಾಳಿಯಪ್ಪ ನೋಡ್ತೀನಿ ನಿಮ್ಮಪ್ಪ ಹುಷಾರಿಲ್ಲ ಕಂಡ್ರು ಏನಮ್ಮ ಹೊರಗಡೆ ಹೋದ್ರೆ ಬರೀ ತಿನ್ಕೊಂಡು ಸುತ್ತಾಡ್ತಾರೆ ಅಂತ ಬೈತಾರೆ ಮನೇಲಿದ್ರೆ ಹಂದಿ ನಾಯಿ ಅಂತ ಬೈತಾರೆ ರಾಜನ ಅಪ್ಪನಿಗೆ ಸುಪ್ರಭಾತ ಹಾಡಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ನೀನಾಡು ನೀನಾಡು ಅಪ್ಪ ಕುಮಾರ ನಿನ್ನನ್ನು ಸೇರ್ಸ್ ಬೈತಿದಾರಪ್ಪ ನನಗೂ ಬೈದ್ರೆ ಅಯ್ಯೋ ಹೋಗ್ರಪ್ಪ ನಿಮ್ಗಳ ಹತ್ರ ನಿಮ್ಮಪ್ಪನ ಹತ್ರ ನನ್ಗೆ ಹೇಗೆ ಹೇಗೆ ಸಾಕಾಗೋಗಿದೆ ಜೀರಿಗೆ ಮೆಣಸು ಹಾಕಿ ಕಷಾಯ ಮಾಡಿದೀನಿ ಕುಡಿದು ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಯ್ಯೋ ಗಂಟು ಒಳ್ಳೇದು ಕುಡೀರಿ ಅಯ್ಯೋ ಬೇನೆ ಇರೋ ಗಂಟಲ್ಲ ತಲೆಯಲ್ಲಿ ಎಲ್ಲದಕ್ಕೂ ಆಗತ್ತೆ ಬಿಡಿ ಹಾ ಆಫೀಸ್ ಫೋನ್ ಮಾಡಿ ನಾನು ಇವತ್ ಬರಕ್ಕಾಗಲ್ಲ ಹುಷಾರಿಲ್ಲ ಅಂತ ಹೇಳ್ಬಿಡಿ ಫೋನ್ ಮಾಡಿದೀನಿ ಆದ್ರೂ ನಾ ಒಂಚೂರು ಹೊರಗಡೆ ಹೋಗ್ಬೇಕು ಏನ್ರಿ ನೀವು ಹುಷಾರಿಲ್ಲ ಅಂತೀರಾ ಆಫೀಸಿಗೆ ರಜಾ ಹಾಕಿದೀನಿ ಅಂತೀರಾ ಈಗ ನೋಡಿದ್ರೆ ಹೊರಗಡೆ ಹೋಗ್ಬೇಕು ಅಂತಾನೆ ಹೇಳ್ತೀರಾ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದೆ ನನ್ನ ಕಷ್ಟ ಆಗೋಗಿದೆಪ್ಪ ಅದಲ್ವೇ ವಿಷಯ ರಂಗಸ್ವಾಮಿ ಒಂದ್ 5,000 ರೂಪಾಯಿ ಸಾಲ ಕೇಳಿದ್ದ ಮಗಳು ಚೊಚ್ಚಲಿರ್ಗೆ ಮನೆಗೆ ಬಂದಿದ್ದಾಳಂತೆ ಪಾಪ ಅವನಿಗೆ ಬರೋ ಸಂಬಳದಲ್ಲಿ ಸಂಸಾರ ನೀಗಿಸೋದೆ ಕಷ್ಟ ಬೇಕಾದ್ರೆ ಬಡ್ಡಿ ಕೊಡ್ತೀನಿ ಅಂದ ಅಯ್ಯೋ ಮಾರೆ ಆ ಬಡ್ಡಿ ಯಾರಿಗೆ ಬೇಕೋ ದುಡ್ಡು ನಾ ತಂದು ಕೊಡ್ತೀನಿ ಆದಾಗ ಕೊಡು ಅಂತ ಹೇಳಿದೀನಿ ನನ್ನ ದಾರಿ ಕಾಯ್ತಾ ಇರ್ತಾನೆ ಹೋಗ್ ಬರ್ತೀನಿ ಹೌದು ರೀ ರಂಗಸಮಣ್ಣ ತುಂಬಾ ಒಳ್ಳೆಯವರು ಪಾಪ ಏನ್ ತೊಂದರೆ ಇದೆಯೋ ಏನು ಒಂದ್ ದಿವಸನೂ ನಮ್ಮ ಹತ್ರ ಬಾಯ್ ಬಿಟ್ಟು ಅದ್ ಬೇಕು ಇದ್ ಬೇಕು ಅಂತ ಕೇಳಿದವರಲ್ಲ ಇಂತ ಸಮಯದಲ್ಲೂ ನಾವ್ ಅವ್ರಿಗೆ ಸಹಾಯ ಮಾಡ್ತಿದ್ರೆ ಚೆನ್ನಾಗಿರುತ್ತೇನ್ರಿ ಅದ್ ಸರಿ ಹಣ ಕೊಡಕ್ ನೀವ್ಯಾಕ್ರಿ ಹೋಗ್ಬೇಕು ಮಕ್ಕಳನ್ನ ಕಳಿಸ್ಬೋದಲ್ಲ ಯಾರನ್ನ ಈ ಕೋತ್ ನನ್ ಮಕ್ಕಳನ್ನ ನೋಡು ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ನೀನ್ ಕಾಮಿಡಿ ಮಾಡ್ಬೇಡ ಅಯ್ಯೋ ದೇವ್ರೆ ಸ್ವಲ್ಪ ನಾನು ಹೇಳೋ ಮಾತನ್ನ ಕೇಳ್ರಿ ಈಗ ನಾನ್ ಹೇಳೋದನ್ನ ನೀನ್ ಕೇಳು ಆ ನನ್ ಮಕ್ಕಳಿಗೆ ಕೆಲಸ ಹೇಳೋದು ಒಂದೇ ಕೊಚ್ಚೆನ ನನ್ ಮುತಿ ನಾನೇ ಎರ್ಚ್ಕೊಳ್ಳೋದು ಒಂದೇ ನನ್ ಕೆಲ್ಸ ನಾನೇ ಮಾಡ್ಕೋತೀನಿ ಇನ್ನು ಬೇಕಾದ್ರೆ ಆ ನನ್ನ ಮಕ್ಕಳಿಗೆ ಅದೇನ್ ಇಷ್ಟನೋ ಚೆನ್ನಾಗಿ ಬೇಯಿಸ ತಿನ್ಕೊಂಡು ಕಿರ್ಚ್ಕೊಂಡು ಪರ್ಚ್ಕೊಂಡು ಇಲ್ಲೇ ಬಿದ್ದಿರ್ಲಿ ಮನೆ ಒಳಗೆ ಸಾಕು ಸುಮ್ಮನೆ ಇರ್ರಿ ಬಾಯಿಗೆ ಬಂದಾಗಲೇ ಮಾತಾಡ್ಬೇಡಿ ಹೆತ್ತವರು ನಾವೇ ಮಕ್ಕಳನ್ನ ಅಂದು ಆಡಿ ಮಾಡ್ಬಿಟ್ರೆ ಬೇರೆಯವರು ಅವ್ರ ಬೇರೆ ಬೇಯಿಸ್ಕೊಳಲ್ವಾ ಅದು ಇದು ಅಂತ ಕೆಲ್ಸ ಹಚ್ಚಿ ಜವಾಬ್ದಾರಿ ಕೊಟ್ರೆ ಕ್ರಮೇಣ ಅವರೇ ಸರಿ ಹೋಗ್ತಾರೆ ಆ ಹುಡುಗಾಟ ಬಿಟ್ಟು ಅವ್ರ ಭವಿಷ್ಯ ಅವರೇ ರೂಪಿಸ್ಕೋತಾರೆ ಬಿಡಿ ಸಾಕ್ ನಿಲ್ಸಮ್ಮ ಈಗ ನಾನೇನ್ ಮಾಡ್ಬೇಕಾದ್ರೆ ಹೇಳು ಒಂದ್ ಕೆಲ್ಸ ಮಾಡಿ ದುಡ್ಡನ್ನ ಮಕ್ಕಳ ಕೈ ಕೊಡಿ ಅವರೇ ತಗೊಂಡೋಗಿ ರಂಗಸಮಣ್ಣ ಕೊಟ್ಟು ಬರ್ತಾರೆ ಆಯ್ತು ಆ ಜವಾಬ್ದಾರಿನ ನೀನೇ ಅವ್ರಿಗೆ ವಹಿಸು ತಗೋ ಕೊಟ್ಬಿಡು ಏ ಮುಂದೆ ಏನ್ ಮಾಡ್ತಾವ ಲೋ ಕುಮಾರ ಈ ದುಡ್ಡನ್ನ ತಗೊಂಡೋಗಿ ರಂಗಸಮಣ್ಣ ಕೊಟ್ಬಿಡ್ಬಾಪ್ಪ ಎಷ್ಟಿದೆಯಮ್ಮ 5,000 ರೂಪಾಯಿ ರಾಜಣ್ಣನೇ ಕರೆಕ್ಟ್ ಹೋಗ್ಬಾರ್ದಿಲ್ಲ ಯಾಕೆ ನೀನ್ ಹೋಗ್ಬಾರ್ದ ಅಲ್ಲ ಈ ಮನೆ ದೊಡ್ಡವ್ ನೀನು ಈ ಕೆಲ್ಸನ ಕರೆಕ್ಟ್ ಮಾಡ್ತೀಯ ಮೇಲಾಗಿ ನಿನ್ ಬಾಡಿ ಬಿಲ್ಡರ್ ಹೋಗ್ಬಾ ನೋಡು ಚಿಕ್ಕವ್ರು ಮಾಡ್ಬೇಕಾದ ಕೆಲ್ಸ ಚಿಕ್ಕವ್ರು ಮಾಡ್ಬೇಕಪ್ಪ ನನ್ ಕೆಲಗಳ ನೀನ್ ಹೋಗ್ಬಾ ನೀನ್ ಹೋಗ್ಬಿಟ್ಬಾರ್ದ ಮನೆ ಕೆಲಸ ನೋಡ್ಕೊಂಡು ಇಲ್ಲ ಅವ್ರ ಅನ್ನೋದಕ್ಕೂ ನೀವ್ ಮಾಡೋದಕ್ಕೂ ಸರಿಯಾಗಿ ಯಾವ ಕೆಲ್ಸ ಹೇಳಿದ್ರು ಮಾಡಲ್ಲ ಅಂತೀರಾ ಹ್ಮ್ ಆಯ್ತ್ ಬಿಡಮ್ಮ ಇಷ್ಟಿಕ್ ವಿಷಯಕ್ಕೆಲ್ಲ ನೀನ್ ಕೊಡು ತಗೋ ಸಾಯಂಕಾಲ ಕೊಟ್ರೆ ಆಗಲ್ಲ ಆಗಲ್ಲ ಕಣೋ ಈಗಲೇ ಹೋಗಿ ಕೊಟ್ಬಿಟ್ಬಾ ಆಹಾ ಉದಯ ಬಾಯಿತು ನಮ್ಮ ಮಣ್ಣನ ಬಾಳು ಇದೇನಿದೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಪಾಪ ಯಾರಿಗೇನಾಗಿದೆಯೇನ ನಮ್ ಜನಗಳ ಹೆಲ್ಪ್ ಮಾಡಕ್ ಬಿಟ್ಟು ಗುಂಪು ಕಟ್ಕೊಂಡು ಮಜಾ ತೋತಿರ್ತಾರೆ ಗಾಡಿ ಹೊಸಕ್ ಬರ್ಲ ಅಂದ್ಮೇಲೆ ಯಾಕೆ ತಗೊಂಬಂದ್ರಿ ಮೊನ್ನೆ ತರ ಡೆಲಿವರಿ ತಗೊಂಡಿದೀನಿ ಸರ್ಕಲ್ ಮಾಲ ಒಂದ್ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡು ಹೂ ಹಣ್ಣುಕಾಯಿ ತಗೊಂಬರೋ ಅಷ್ಟರಲ್ಲೇ ಗುದ್ದು ಬಿಟ್ಟಿದ್ರಲ್ರಿ ನೋಡಿ ನೋಡಿ ಎಷ್ಟೊಂದು ಡ್ಯಾಮೇಜ್ ಆಗೈತೆ ಮತ್ತೆ ಆಪ್ ತಿಂತಾರ ಅಯ್ಯಪ್ಪ ಏಳು ಸವಾಸನ ಬೇಡ ಚಚ್ಚೆ
ಸಿಕ್ಕಟ್ಟ ಸಿಕ್ಕಾಕೊಂಡಿರೋರ್ನ ಅದ್ರಲ್ಲೂ ಒಂದು ಹುಡುಗಿನ ಕಂಡುಕೊಂಡು ಹಾಗೆ ಬಿಟ್ಟು ಹೋಗೋದು ಸರಿಯಲ್ಲ. ಸರ್ ಏನ್ ನಿಮ್ ಪ್ರಾಬ್ಲಮ್, ಯಾಕೆ ಸುಮ್ಮನೆ ಬೈತಾ ಇದ್ದೀರಾ, ಏನಾಗಿದೆ ಅಂತ ಅದು ಮಾತಾಡ್ರಿ. ಯಮನ ಗಾಡಿ ಗುದ್ಬಿಟೈತೆ ನೋಡಿ, ಡ್ಯಾಮೇಜ್ ಆಗತ್ತೆ ಅಂತ. ಎಲ್ಲ ಸರಿ ಹೋಯ್ತದ? ಈಗಾಗಿರೋ ಡ್ಯಾಮೇಜ್ಗೆ ರೆಡಿ ಮಾಡ್ಬೇಕು ಅಂದ್ರೆ 3-4 ಸಾವಿರ ರೂಪಾಯಿ ಖರ್ಚ ಆಯ್ತದೆ, ನೀವು ಕೊಡ್ತೀರಾ? ನೋಡಿ ಈಗ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ. ಅಯ್ಯಯ್ಯೋ ನೀವ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತೀರಾ ರೀ? ನಿಮ್ ಗಾಡಿ ರಿಪೇರಿಗೆ ಎಷ್ಟೇ ಆಗತ್ತೆ? 3-4 ಸಾವಿರ ಆಗತ್ತೆ ಏನ್ರಿ? ತಗೊಳ್ರಿ, ಇದರಲ್ಲಿ 5 ಸಾವಿರ ಇದೆ. ನಿಮ್ ಗಾಡಿ ಕಿತ್ತೋಗಿದೆ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಇನ್ನೇನ್ರಪ್ಪ ನೋಡ್ತಾ ಇದ್ರ, ಜಂಬೂ ಸರ್ಕಸ್ ಮುಗೀತು, ಎಲ್ಲಾರು ಕಲ್ಸ್ಕೋಬಹುದು. ಅಯ್ಯ ಈ ಜನದ ನಮ್ ಜನರು ಬುದ್ಧಿ ಬರಲ್ಲ, ನಡೀರಪ್ಪ ಎಲ್ರು. ಏನ್ ದಾನಶೂಲ ಕರ್ಣ ವಂಶಸ್ತ್ರು ಸುಮ್ಮನೆ ಗುಣಕ್ ಬಾಳ ನಡಿ. ಎಲ್ರು ಹೊರಟೋದ್ರು, ನೀವೇನ್ ಗಾಬರಿ ಪಡ್ಬಿಡಿ. ನಾನಿದ್ದೀನಿ ಅಂದ ಹಾಗೆ ನಿಮ್ಮ ಹೆಸರು? ಥ್ಯಾಂಕ್ಸ್. ನಿಮ್ಮ ಹೆಸರು ಥ್ಯಾಂಕ್ಸ್? ಬ್ಯೂಟಿಫುಲ್. ಅಲ್ಲ ಅಲ್ಲ, ಅದು ನನಗೆ ಸರಿ ಗಾಡಿ ಓಡ್ಸಕ್ ಬರಲ್ಲ. ತಪ್ಪೇನಿಲ್ಲ, ಹೊಸದ್ರಲ್ಲಿ ಹಾಗೆ ಹಾಡ್ತಾ ಹಾಡ್ತಾ ರಾಗ ನರಳ್ತಾ ನರಳ್ತಾ ರೋಗ ಬಂದ್ಬಿಡುತ್ತೆ. ಈಗ ಹೇಗೆ ಒಂದು ಆಕ್ಸಿಡೆಂಟ್ ಮಾಡಿದ್ರ ಇನ್ನು ಚೆನ್ನಾಗಿ ಓಡಿಸ್ತೀರ. ಹೇಗೆ ಹೇಳ್ತೀರಾ ಅನುಭವ? ಮೊನ್ನೆ ನಿನ್ ಕೈ ಹಿಡಿದು ಬಯಸ್ಕೊಂಡೆ, ಇವತ್ತು ಚೆನ್ನಾಗಿ ಮಾತಾಡ್ತಿದ್ಯಲ್ಲ ಹಾಗೆ. ಏನ ಹೇಳ್ತಾ ಇದ್ದೆ? ಏನಿಲ್ಲ, ನಿಮ್ಮ ಹೆಸರು ಹೇಳಲೇ ಇಲ್ಲ. ಶಿಲ್ಪ. ಹೆಚ್ಚು ಕಮ್ಮಿ ಹಾಗೆ ಇದ್ದೀರ. ಏನಂದ್ರಿ? ನನ್ನ ಹೆಸರು ಹೇಳಿದೆ, ರಾಜ್. ಮೈ ನೇಮ್ ಇಸ್ ರಾಜ್. ನೈಸ್ ನೇಮ್. ಥ್ಯಾಂಕ್ ಯು ಮಿಸ್ಟರ್ ರಾಜ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಅವತ್ತು ನಿಮ್ಮ ಬಾಯಿಗೆ ಬಂದ ಹಾಗೆ ಬೈದ್ಬಿಟ್ಟೆ. ನೀವಿಷ್ಟು ಒಳ್ಳೆಯವ್ರು ಅಂತ ಗೊತ್ತಿದ್ರೆ ಪರವಾಗಿಲ್ಲ. ಪರವಾಗಿಲ್ಲ, ನಾನೇನು ಅದನ್ನ ತಲೆಗೆ ಹಾಕೊಂಡಿಲ್ಲ. ಈಗಲಾದ್ರೂ ನನ್ನ ವ್ಯಾಲ್ಯೂ ಏನಂತ ಗೊತ್ತಾಯ್ತಲ್ಲ. ಮತ್ತೆ ಏನಂದ್ರೆ ಅದು ರೀ ಶಿಲ್ಪ, ಮತ್ತೆ ಯಾವಾಗ ನಿಮ್ಮ ನಮ್ಮ ಭೇಟಿ? ನಾಳೆ ಸಂಜೆ ಬೃಂದಾವನ್ ಗಾರ್ಡನ್ ರೆಸ್ಟೋರೆಂಟ್. ಸೋ ನೈಸ್. ಬರ್ತೀನಿ. ಬಾಯ್. ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇತಿಹಾಸ, ಚರಿತ್ರೆ, ಪುರಾಣ, ವಾಸ್ತವ ಎಲ್ಲಾದ್ರಲ್ಲೂ ಲವ್ ಟ್ರಬಲ್ ಇದ್ದಿದ್ದೆ. ನನ್ ಲವ್ ಲೆವೆಲ್ ಬೇರೆ, ಬೀಜ ಪಿತ್ತಕ್ಕಿಂತ ಮುಂಚೆನೆ ಚಿಗುರು ಹೊಡೆದೈತಲ್ಲಪ್ಪ. ಅಯ್ಯೋ ಈ ಖುಷಿಗೆ ಕಲ್ಲು ಕಣ್ಣು ಕಾಣಿಸ್ತಿಲ್ವಲ್ಲಪ್ಪ, ನಾನ್ ಏನ್ ಮಾಡ್ಲಿ? ಹೌದು, ನಾನು ಯಾಕೆ ಈ ರೂಟಲ್ಲಿ ಬಂದೆ? ಅಯ್ಯೋ ರಂಗಸ್ವಾಮಿಗೆ 5,000 ರೂಪಾಯಿ ಕೊಟ್ಟ ಅಂತ ಅಮ್ಮ ಹೇಳ್ದು, ನಾನು ಏನಪ್ಪ ಮಾಡ್ಕೊಂಡೆ, ಪಟಾಯಿಸಕ್ಕೆ ಟೀಸ್ ಕೊಟ್ಟಂಗ ಆಯ್ತಲ್ಲ ಅಪ್ಪ. ಅಯ್ಯೋ ಆಪದ್ ಬಾಂಧವ, ಎಲ್ಲಿದ್ದೆ ಬಾರೋ ನೀನು ಬೇಗ. ಲೋ ಹೇಳಿ ಅಗ್ರಜ, ಏನ್ ನಮ್ಮನ್ನ ನೆನ್ಸ್ಕೊಂಡಿದ್ದು? ಬಂದ್ಯಪ್ಪ ತಂದೆ, ಈ ಕಡೆ ಬಂದೆ ಬಂದೆ. ಇಲ್ಲಿ ನಿಂತ್ಕೋ. ಯಾಕೆ? ಅಯ್ಯ ಯಾಕೆ ಗುರುವ ಈ ತರ ಶಾಕ್ ಕೊಡ್ತಾ ಇದೀಯ? ಲೋ ಆಪ ತೋರಿಸ್ಕೊಂಬಿಟ್ಟಿದ್ದೀನಿ ಕಣ, ನೀನೇ ಕಾಪಾಡ್ಬೇಕು. ಏನ್ ಮಾಡ್ಕೊಂಡ್ರಿ ಅಗ್ರಜ? ಅದು ಅದು ಅಮ್ಮ 5,000 ರೂಪಾಯಿ ಕೊಡ್ರ ರಂಗಸ್ವಾಮಿ ಕೊಟ್ಟ ಬಾ ಅಂತಂದ್ರ ನಾನ್ ಸುಮ್ನೆ ಹೋಗ್ದಿರ? ಒಂದ್ ಹುಡುಗಿ ಲವ್ ಮಾಡಕ್ ಹೋಗಿ ಸಿಕ್ಕಾಕೊಂಡ್ಬಿಟ್ಟೆ ಕಣ. ಅದಕ್ ನಾನೇನ್ ಮಾಡ್ತೀನಿ ಈಗ? ಅಯ್ಯಯ್ಯಪ್ಪ 5,000 ರೂಪಾಯಿ ಸಾಲ ತಗೊಂಡ್ ಬಾ ಅಂತಂದ್ರೆ ನಾನೇನ್ ಮಲ್ಟಿ ನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತಾ ಇದೀನಿ? ಎಲ್ಲ ಹೇಳ್ದಾಗೆ ನೀನ್ ಹೋಗ್ಬಿಟ್ಟು 5,000 ರೂಪಾಯಿ ಕೊಟ್ಟು ಬರೋ ತಾನೆ? ನಿನ್ ಯಾಕ್ ಬೇಕು ಊರು ಹುಸಾಬ್ರಿ? ಅವಳು ಯಾವ್ದೋ ಗಾಡಿ ಗುದ್ ಬಿಟ್ಲಂತೆ, ಇವನ್ ದೊಡ್ಡ ಮನುಷ್ಯ ಹೋಗಿ 5,000 ರೂಪಾಯಿ ಕೊಟ್ಬಿಟ್ಟಂತೆ. ಕರ್ಮ ಕರ್ಮ. ಈಗ ಬಂದ್ಬಿಟ್ಟು ಅಪ್ಪನ ಮುಂದೆ ನಿಂತ್ಕೋ, ಇದೇ ಮುಖ ಇಟ್ಕೊಂಡು ಅಪ್ಪ ಗುದ್ದುತ್ತಾರೆ, ಗುದ್ದಿಸ್ಕೋ. ನೀನ್ ಎಷ್ಟಾನ ಬೈ, ನೀನ್ ಬೈದಿದ್ದೆಲ್ಲ ಕೇಳಿಸ್ಕೊತಿ ಕೇಳಿಸ್ಕೊತಿಯಪ್ಪ. ನನಗೆ 5,000 ರೂಪಾಯಿ ನೀನ್ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಕಣೋ. ಈ ತರ ಎಲ್ಲ ಸೆಂಟಿಮೆಂಟ್ ಹಚ್ಕೊಟ್ಬಿಟ್ಟು ನಾನು ಏನು ಮಾಡದಿರೋ ತರ ಮಾಡ್ಬಿಟ್ಟಿದ್ಯಾ. 1 ವರ್ಷ ಲೇಟ್ ಆಗಿ ಲ್ಯಾಂಡ್ ಆಗಿದ್ದಕ್ಕೆ ನಿನಗೆ ಗುರ್ತು ಕೊಡ್ತಾ ಇಲ್ಲ. ಏನ್ ಮಾಡ್ಲಪ್ಪ ನಾನು, ಏನ್ ಮಾಡ್ಲಿ ಏನ್ ಮಾಡ್ಲಿ? 5,000 ರೂಪಾಯಿ ಇಲ್ಲಿಂದ ತಂದ್ಕೊಟ್ಟು ನಿನ್ನ ಕಾಪಾಡ್ಕೊಳ್ಳಿ. 5,000 ರೂಪಾಯಿ ಏನ್ ಮಾಡ್ಬೇಕಪ್ಪ ಇವನು? ಇಷ್ಟೊತ್ತಾದ್ರೂ ಯಾಕೆ ಇನ್ನೂ ಬಂದಿಲ್ಲ ಅಣ್ಣ? ರಂಗಸ್ವಾಮಿ ಅವರೇ, ಸಮಯಕ್ಕೆ ಸರಿಯಾಗಿ ಹಣ ತಂದ್ಕೊಟ್ರಿ, ತುಂಬಾ ಉಪಕಾರ ಆಯ್ತು. ನಮಸ್ಕಾರ, ಬರ್ತೀವಿ. ಓಹೋ ಪ್ರಾಬ್ಲಮ್ ಸಾಲ್ವ್. ಅರೆ ಅರೆ ಇದೇನಪ್ಪ ನಿನ್ ಚಮತ್ಕಾರ, ಸೂಪರ್. ಅಮ್ಮ ಚೂರ್ ತುಪ್ಪ ಹಾಕಮ್ಮ. ಹಾಕ್ತೀನಿ. ಹಾಕೆ ಚೂರೇನು, ಮಿಳ್ಳಲ್ಲಿ ಇರೋದೆಲ್ಲ ಸುರಿ. ಜೀವನದಲ್ಲಿ ಮೊದಲನೇ ಸಾರಿ ಹೇಳಿದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರಾಗ ಅದೇ ಹಾಡು. ಹಿಂದೇನೋ ಗೊಣಗಾಟ, ಕಳ್ಳನ ಮಗನೇ. ಅಪ್ಪ ಹಾಗಾದ್ರೆ ನೀವು ಕತ್ತೆ. ಅಪ್ಪ ಹಿಂದೇನು? ಏನಿಲ್ಲ ಬಿಡಿ, ತಲೆ ಬಗ್ಗಿಸ್ಕೊಂಡು ತಿನ್ನು.
ಯಾಕೆ ಹುಡುಗರು ಊಟ ಮಾಡುವಾಗೆಲ್ಲ ಬೈತೀರಾ? ಯಾವ ಟೈಮಲ್ಲಿ ಬೈಬೇಕು, ಯಾವ ಟೈಮಲ್ಲಿ ಸುಮ್ಮನೆ ಇರಬೇಕು ಅಂತ ನಾನು ಟೈಮ್ ಟೇಬಲ್ ಹಾಕೊಂಡಿಲ್ಲ. ಒಂದ್ ಕೆಲಸ ಮಾಡು, ಒಂದ್ ಪಂಚಾಂಗ ತಂದ್ಕೊಡು, ಕ್ಯಾಕರ್ ಸುಗ್ಯಕ್ಕೆ ಯಾವ ಮುಹೂರ್ತ ಅಂತ ಇಟ್ಕೊಳ್ತೀನಿ. ಅಪ್ಪ ಸುಮ್ ಸುಮ್ನೆ ನಮ್ಮನ್ನ ಹಂಗಸದು ಬೈಯೋದು ಮಾಡಬೇಡಿ. ಈ ವಿಷಯ ಹೊರಗಿನವ್ರಿಗೆಲ್ಲ ಗೊತ್ತಾಗಿ ತಲೆ ತಗ್ಸ ಹಾಗಾಗಿದೆ. ಅವ್ರು ನೀವು ನಮ್ಮ ಅಪ್ಪನ ಶತ್ರುನ ಅಂತಾರೆ. ಮಾತಾಡಿ ಬಿಡೆ, ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದಾರೆ ನನ್ನ ಮುದ್ದಿನ ಮಕ್ಕಳು, ಮಾತಾಡ್ಲಿ. ಅಪ್ಪ ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಗೂ ಗೊತ್ತು, ನಮ್ಗೂ ಬುದ್ಧಿ ಇದೆ, ಯೋಚನೆ ಮಾಡೋ ಶಕ್ತಿನೂ ಇದೆ. ಅಯ್ಯೋ ಲೋ ಕುಮಾರ, ಅನ್ನ ತಟ್ಟೆಲೆ ಕೈ ತೊಳೆದ್ಬಿಟ್ಟಿಯಲ್ಲೋ. ಅಪ್ಪ ಯಾವಾಗ್ಲೂ ಹೀಗೆ ಅಂತ ಇದ್ರೆ ಯಾರು ತಾನೇ ಊಟ ಸೇರತ್ತಮ್ಮ? ರಾಜಾ ನೀ ರಾಜಾ, ನೀನು ತಮ್ಮನಾಗೆ ಆಡ್ತೀಯಲ್ಲೋ. ಅಯ್ಯೋ ಏನ್ರಿ ನೀವು, ಮಕ್ಳು ನೆಮ್ಮದಿಯಾಗಿ ಊಟ ಮಾಡೋಕೆ ಬಿಡದೆ ಕೈ ತೊಳೆಯೋ ಹೋಗಿ ಮಾಡ್ಬಿಟ್ರಲ್ರಿ. ಹೊಟ್ಟೆ ಚುರ್ರ ಅಂದ್ರೆ ಬಂದ್ ತಿಂತಾರೆ, ಸ್ವಲ್ಪ ಅನ್ನ ಬಡ್ಸು. ಆದ್ರೂ ನೀವ್ ಮಕ್ಕಳ ದಿನ ಈ ರೀತಿ ಬೈಯೋದು ನಂಗಾಕೋ ಸರಿ ಕಾಣ್ತಿಲ್ಲ ರೀ. ನನಗೂ ಸರಿ ಅಂತ ಅನ್ನಿಸ್ತಾ ಇಲ್ಲ. ಆದ್ರೇನ್ ಮಾಡ್ಲಿ, ಅವ್ರ ಬೇಜವಾಬ್ದಾರಿತನ, ಅವ್ರ ನಡವಳಿಕೆ ನನ್ನನ್ನ ಬೈಯೋ ಹಾಗೆ ಮಾಡಿಸುತ್ತೆ. ಯಾಕೆ ಹಾಗೆ ಮಾಡ್ತೀರಿ? ಬದುಕೋ ಮಾರ್ಗ ಹುಡುಕ್ಲಿ, ನಾಳೆ ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ. ಅದಕ್ಕೆ ಬೈದಿ ಬುದ್ಧಿ ಹೇಳ್ಬೇಕಾ? ಬೈದು ಹೇಳೋದು ಬದುಕೋಕೆ, ಹೊಗಳು ಹೇಳೋದು ಹಾಳಾಗೋದಕ್ಕೆ. ಏನ್ ಲಕ್ಷ್ಮಿ, ನನ್ ಮಕ್ಳ ಮೇಲೆ ನನಗ್ ಪ್ರೀತಿ ಇಲ್ವಾ? ಕೆಲವು ಸಾರ್ತಿ ತಾಯಿ ಪ್ರೀತಿ ಮಕ್ಕಳನ್ನ ಕೆಡಿಸುತ್ತಂತೆ. ಅಂದ್ರೆ ಪ್ರಪಂಚದಲ್ಲಿ ಯಾವ ತಾಯಿನಾದ್ರೂ ಮಕ್ಕಳು ಹಾಳಾಗೋದನ್ನ ಇಷ್ಟಪಡ್ತಾಳೇನ್ರಿ? ಇಲ್ಲ, ಖಂಡಿತ ಇಲ್ಲ. ಹಾಳಾಗ್ತಿರೋ ಮಕ್ಕಳನ್ನ ಸರಿದಾರಿ ತರೋ ಪ್ರಯತ್ನ ಮಾಡ್ತಾಳೆ. ಆದ್ರೆ ನೀನ್ ಅದನ್ನ ಮಾಡ್ತಿಲ್ಲ ಅಂದ್ರೆ ಅದೇ ಹೇಳ್ತೀರಾ, ಬೈದೆ ಬುದ್ಧಿ ಹೇಳ್ಬೇಕು ಅಂತ ಏನೂ ಇಲ್ಲ, ಸಮಾಧಾನದಲ್ಲೇ ಸರಿದಾರಿಗೆ ತರಬಹುದು. ಸಾಧ್ಯ ಅಂತ್ಯ? ಖಂಡಿತ ಸಾಧ್ಯ. ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ಸರಿ ನೀನ್ ಮಲ್ಕೊ. ಈ ಕೋಪಕ್ಕೂ ಬುದ್ಧಿ ಇಲ್ಲ, ಹೊತ್ತಿಲ್ ಹೊತ್ತಲ್ಲಿ ಬಂದು ಮೂಗಿನ ಮೇಲೆ ಕೂತ್ಕೊಳತ್ತೆ. ಹಾಯ್ ಶಿಲ್ಪಾ, ಗುಡ್ ಆಫ್ಟರ್ನೂನ್, ಅಲ್ಲಲ್ಲ ಗುಡ್ ಮಾರ್ನಿಂಗ್, ಸಾರಿ ಗುಡ್ ಈವ್ನಿಂಗ್. ಹಾಯ್. ಅದ್ಯಾಕ್ರಿ ಅಷ್ಟೊಂದು ಸಪ್ಪಗೆ ಹೇಳ್ತೀರಾ, ಜೋಶಲ್ ಹೇಳ್ರಿ. ಯಾಕೆ ಏನೋ ಮಿಸ್ ಆಗ್ತಿದ್ಯಲ್ಲ? ನನ್ಗೋಸ್ಕರ ನೀವು ತುಂಬಾ ಹೊತ್ತು ಕಾದಿದ್ದೀರಾ, ಅದಕ್ಕೆ ಲವ್ ಟ್ರ್ಯಾಕ್ ಅಲ್ಲಿ ಇದೆಲ್ಲ ಮಾಮೂಲಿ ಹಂಪ್ಸ್ಗಳು. ಹುಡುಗ ಲೇಟ್ ಆಗಿ ಬಂದಾಗ ಹುಡುಗಿ ಮುನ್ಸ್ಕೊಳ್ಳೋದು, ಹುಡುಗಿ ಲೇಟ್ ಆಗಿ ಬಂದಾಗ ಹುಡುಗ ಮುನ್ಸ್ಕೊಳ್ಳೋದು. ಯಾರ್ರಿ ಅಲ್ಲಿ ಬೇರಾರ್? ಹಲೋ ಬೇರಾರ್, ಬೇರಾರ್. ಎಸ್ ಸರ್. ಓ ನೀವು ಇಲ್ಲಿದ್ದೀರಾ, ಮೇಡಮ್ ಏನ್ ಬೇಕು ಕೇಳಿ. ಹೇಳಿ ಮೇಡಮ್. ಹೆಚ್ಚು ಕಮ್ಮಿ ಆದ್ರೆ ಜೇಬಲ್ ಪರ್ಸ್ ಇಟ್ಕೊಳ್ಳೋದೇ ಬೆಸ್ಟ್. ಟೂ ಕಾಫಿ ಪ್ಲೀಸ್. ಒಂದ್ ನಿಮಿಷ ಅಯ್ಯ, ನಿಮ್ಗೆ ಏನ್ ಬೇಕಾದ್ರು ಕೇಳಿ. ಕಾಫಿ ಸಾಕು. ಬಚಾವದಪ್ಪ. ಯಾಕ್ರಿ ಸ್ವಾಮಿ ಇನ್ನೂ ನಿಂತಿದ್ದೀರಾ, ಕಾಫಿ ತಗೊಂಡ್ರೆ ಸ್ಟ್ರಾಂಗ್ ಇರ್ಲಿ. ಶಿಲ್ಪ ನೀವು ಮಾತಾಡದೆ ಈ ರೀತಿ ಮೌನವಾಗಿದ್ರೆ ಈ ಬ್ಯೂಟಿಫುಲ್ ಫೇಸ್ಗು ಈ ಹ್ಯಾಂಡ್ಸಮ್ ಫೇಸ್ಗು ನೋವಾಗತ್ರಿ. ನೋಡಿ ಇದು ಜೋಕ್ ಮಾಡೋ ಟೈಮ್ ಅಲ್ಲ, ನನಗ್ ಬಲವಂತವಾಗಿ ನಗು ಬರಲ್ಲ. ಯಾಕೆ ಶಿಲ್ಪ ಇವತ್ತೊಂಥರ ಮಾತಾಡ್ತಿದ್ರಲ್ಲ, ಎನಿ ಪ್ರಾಬ್ಲಮ್? ಏನೂ ಇಲ್ಲ ಬಿಡಿ. ಶಿಲ್ಪ ಲವ್ ಮೂಡಲ್ಲಿ ಸ್ಯಾಡ್ ಮೂಡ್ ಸೂಟ್ ಆಗಲ್ಲ, ನಿಮ್ ಪ್ರಾಬ್ಲಮ್ ಏನು ಅಂತ ಹೇಳಿ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಅದು ನಿಮ್ ಕೈಯಲ್ಲಿ ಸಾಧ್ಯ ಇಲ್ಲ. ಈ ಮಾತು ವಾಪಸ್ ತಗೊಳ್ಳಿ, ಕರ್ನಾಟಕದ ಜನ ನನ್ನ ಮೆಚ್ಕೊಂಡಿದ್ದೆ ಮಾತು ತಪ್ಪದ ಮಗ ಅಂತ. ಜೋಕ್ ಚೆನ್ನಾಗಿದೆ, ನಗು ಬರಲ್ಲ. ಓಕೆ ಓಕೆ, ಅಟ್ಲೀಸ್ಟ್ ನಿಮ್ ನೋವು ಏನು ಅಂತನಾದ್ರೂ ಹೇಳಿ, ಮನ್ಸು ಹಗುರ ಆಗತ್ತೆ. ಅಯ್ಯೋ ನಾನೇನು ಮಾಡ್ಲಿಲ್ವಲ್ಲ, ಆಮೇಲೆ ಜನ ತಪ್ಪಿಲ್ಕೊಂಡು ನನ್ಗೆ ದರಂ ತೆಡ್ಕೊಡ್ತಾರ ಅಷ್ಟೇ. ಪ್ಲೀಸ್ ಅಲ್ಬೇಡ್ರಿ ರಾಜ್, ನನಗೆ ಈ ಜಗತ್ತಲ್ಲಿ
ನಿಮ್ಮನ್ ಬಿಟ್ರೆ ನನ್ನವರು ಅಂತ ಬೇರೆ ಯಾರು ಇಲ್ಲ. ನನ್ನವನ ನಿಮ್ಮತ್ರ ಹೇಳ್ದೆ ಬೇರೆ ಯಾರತ್ರ ಹೇಳಿ? ಕೊಡ್ತಿರೋ ಟಾರ್ಚರ್ಗೆ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ನ ನೋವನ್ನ ನಾನು ಯಾರತ್ರ ಹೇಳಿ? ಶಿಲ್ಪ, ನಾನಿದ್ದೀನಲ್ಲ, ಡೋಂಟ್ ವರಿ, ನಿಮ್ ಪ್ರಾಬ್ಲಮ್ನ ನಾನ್ ಸಾಲ್ವ್ ಮಾಡ್ತೀನಿ. ಓಕೆ, ಸ್ಮೈಲ್. ಶಿಲ್ಪ, ಯಾಕೆ ಇಷ್ಟೊಂದು ಫೀಲ್ ಮಾಡ್ತೀರಿ? ನಾನಿದ್ದೀನಿ, ನಿಮ್ ಪ್ರಾಬ್ಲಮ್ ನಾನ್ ಸಾಲ್ವ್ ಮಾಡ್ತೀನಿ. ಡೈಲಾಗ್ ಹೊಡೆದಿದ್ದೆ ಹೊಡೆದಿದ್ದು. ಹೇಗಪ್ಪ ಈ ಪ್ರಾಬ್ಲಮ್ ಸಾಲ್ವ್ ಮಾಡದ್ ನಾನು? ಈ ಹುಡುಗಿರು ಯಾಕಾದ್ರೂ ಪ್ರಾಬ್ಲಮ್ ಅನ್ಸ್ಕಾಕೊಂಡು ನಮ್ಗೆ ಇಕ್ಕಟ್ಟಲ್ಲಿ ಸಿಕ್ಸ್ತಾರೋ ಏನು? ಒಂದ್ ಐಡಿಯಾನು ಹೊಳಿತಿಲ್ವೆ ತಲೆಗೆ. ಕರೆಕ್ಟ್, ಇದಕ್ಕೆಲ್ಲ ಅವನೇ ಸರಿ. ಆಪದ್ ಬಾಂಧವ ಎಲ್ಲಿದ್ಯಪ್ಪ? ಅಗ್ರಜ ಬಂದ್ಯಪ್ಪ ಹೇಳಿ, ನಮ್ಮನ್ನ ಕರ್ಸ್ಕೊಂಡ್ ಕಾರಣ? ಆಪತ್ ಬಾಂಧವ ಅಂತ ಯಾಕಪ್ಪ ಕರಿತೀನಿ ನಾನು? ಏನೋ ಒಂದ್ ಸಣ್ಣ ಪ್ರಾಬ್ಲಮ್ ಮಾಡ್ಕೊಂಡಿರ್ತೀರ ಅಲ್ವೇ? ಯಾವ ಸೀಮೆ ಅಣ್ಣನೋ ನೀನು, ಏನೋ ಒಂದ್ ವರ್ಷ ನಿನಗಿಂತ ಲೇಟ್ ಆಗಿ ಲ್ಯಾಂಡ್ ಆಗ್ಬಿಟ್ಟೆ. ಏನೋ ನನ್ ತಮ್ಮ ಜಾಲಿ ಆಗಿರ್ಲಿ ಅನ್ನೋ ಒಂದ್ ಸ್ವಲ್ಪ ಪ್ರೀತಿ ಇಲ್ವಲ್ಲ? ಹಾಗನ್ಬೇಡ್ವ ಕುಮಾರ, ಇವಾಗ ನೀನ್ ನನಗೆ ಹೆಲ್ಪ್ ಮಾಡದೆ ಹೋದ್ರೆ ನನ್ ಮರ್ಯಾದೆ ಮೂರ್ ಕಾಸ್ಗೂ ಉಳಿಯಲ್ಲ ಕಣೋ. ಅಯ್ಯಯ್ಯೋ, ಕೊರಗ್ ಬೇಡ, ಈಗ ಏನ್ ಉಳ್ಕೊಂಡಿದೆ ಮಾನ ಮರ್ಯಾದೆ? ಅಂದ್ರೆ ಅಂದ್ರೆ ಅಪ್ಪ ದಿನಕ್ ಒಂದ್ ಸಾರಿ ಸುಪ್ರಭಾತ ಹಾಡಿ ನಮ್ಮಿಬ್ರು ಮಾನ ಮರ್ಯಾದೆ ಹರಾಜಾಕಲ್ವಾ, ಹಾಗೆ ಅಪ್ಪ ಅಣ್ಣವ್ರ ಮೇಲಿನ ಅಭಿಮಾನಕ್ಕೆ ನಮ್ಮಿಬ್ರಿಗೂ ರಾಜ್ಕುಮಾರ್ ಅಂತ ಹೆಸರಿಟ್ರು. ಅಲ್ಲಿ ನೋಡಿದ್ರೆ ಅಣ್ಣವ್ರು ಅವ್ರ ಮಕ್ಕಳನ್ನ ಹೂ ತರ ನೋಡ್ತಾರೆ, ನಮ್ಮಪ್ಪ ನಮ್ಮನ್ ನೋಡಿದ್ರೆ ಹಾವು ಕಣ್ಣಂಗ್ ಆತಾರೆ. ಅಲ್ಲಿ ಅವ್ರು ಟಾರ್ಚರ್, ಇಲ್ಲಿ ನಿನ್ ಟಾರ್ಚರ್. ಟಾರ್ಚರ್ ನನ್ನಿಂದ ನಿನ್ಗೆ? ಸರಿ ಬಿಡು, ನೀನ್ ನನ್ಗೆ ಹೆಲ್ಪ್ ಮಾಡದೆ ಬೇಡ. ಇನ್ಮೇಲೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ತಾಳ್ಮೆ ಇರ್ಲಿ. ಆಪದ್ ಬಾಂಧವ ಅಂತ ಕರ್ದಾಯ್ತಲ್ಲ, ಹೇಳಿ ನಿಮ್ ಪ್ರಾಬ್ಲಮ್ ಏನು ಅಂತ. ಅದೇನೋ ಗಣಪತಿ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ಕೊಂಡ್ ಬರ್ತಾರಲ್ಲ, ಆ ತರ ಏನೋ ಮಾಡ್ಕೊಂಡ್ ಬಂದಿರ್ತೀರಾ, ಹೇಳಿ ನಿಮ್ ಪ್ರಾಬ್ಲಮ್ ಏನು? ನಿನ್ಗೆ ಶಿಲ್ಪ ಗೊತ್ತಲ್ಲ? ಗೊತ್ತಾಯ್ತು ಗೊತ್ತಾಯ್ತು. ಅವತ್ತು ತಾವು ಕೈ ಹಿಡ್ದು ಹೇಳಿದ್ರಿ, ಅವಳು ಹುಗಿದ್ಲು, ತಾವ್ ಹುಗಿಸ್ಕೊಂಡ್ರಿ, ಮತ್ತದೇನೋ ಲೈನ್ ಕ್ಲಿಯರ್ ಆಯ್ತು ಅಂದ್ರಿ, ಮತ್ತೇನ್ ಕಿರಿಕ್ ಮಾಡ್ಕೊಂಡ್ರಿ? ಯಾಕೋಜ ನಾನು ಅವಳ ಹತ್ರ ಕಿರಿಕ್ ಮಾಡ್ಕೊಂಡಿಲ್ಲಪ್ಪ, ಇನ್ನೊಬ್ಬ ಯಾವನ ಅವಳ ಹತ್ರ ಕಿರಿಕ್ ಮಾಡ್ಕೊಂಡಿದ್ದಾನೆ. ಅಂದ್ರೆ ಪ್ರಿಯಾಂಗಲ್ಲ? ಏನ ಕುಮಾರ, ಬಾವಿ ಅತ್ಕೆ ಬಗ್ಗೆ ಏನೇನೋ ಮಾತಾಡ್ತೀಯಲ್ಲ. ನಂದ್ ಯಾವಾಗ್ಲಿದ್ರು ಹೀರೋ ಹೀರೋಯಿನ್ ಆಂಗಲ್ಲೇ ಅಮ್ಮ, ಮಧ್ಯೆ ಯಾವನ ವಿಲನ್ ಎಂಟ್ರಿ ಕೊಟ್ಬಿಟ್ಟವ. ಏ ಬೆಂಕಿ ಇಲ್ದೆ ಹೊಗೆಡಲ್ಲ ಕಣ, ಡೈರೆಕ್ಟ್ ಮ್ಯಾಟ್ರಿಕ್ ಬಾ. ಶಿಲ್ಪಂಗೆ ಅವಳ್ ತಮ್ಮ ಬಿಟ್ರೆ ಬೇರೆ ಯಾರಿಲ್ಲ, ಈಗ ನಾನಿದ್ದೀನಿ. ಅಲ್ಲ ಮಾತು ಹೇಳಿದ್ರೆ ಅವಳದು ಅಂತ ಆಸ್ತಿ ಇರೋದು ಅವ್ರಪ್ಪ ಬಿಟ್ಟೋದು ಆ ಮನೆ. ಆ ಮನೆ ಮೇಲೆ ಲ್ಯಾಂಡ್ ಮಾಫಿಯಾದವ್ರು ಕಣ್ಬಿದ್ದಿದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಬಿಟ್ರೆ ಕೋಟ್ಯಾಂತರ ರೂಪಾಯಿ ಮಾಡಬಹುದು ಅಂತ. ಒಂಟಿ ಹೆಣ್ಣು ಅಂತ ಬಲವಂತವಾಗಿ ಮಾರ್ಲೇಬೇಕು ಅಂತ ಹಠ ಹಿಡಿದಿದ್ದಾರಂತೆ. ಇವಳಿಗೆ ಅದನ್ನ ಮಾರಕ್ ಇಷ್ಟ ಇಲ್ಲ. ಖಾತೆ ಕಂದಾಯ ಅಧಿಕಾರಿಗಳ ತರ ಬಂದು ಮೋಸದಿಂದ ಪತ್ರ ತಗೊಂಡು ಹೋಗಿರೋದು ಅಲ್ದಿರ, ಪಾಪ ಅವಳು ತಮ್ಮನ್ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಈಗ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನಾಳೆ ಬೆಳಿಗ್ಗೆ 10 ಗಂಟೆ ತನಕ ಗಡುವು ಕೊಟ್ಟಿದ್ದಾರೆ, ಅಷ್ಟ್ರಲ್ಲಿ ಆ ಪತ್ರನ ಅವಳು ತಮ್ಮನ್ನ ಬಿಡಿಸ್ಕೊಂಡ್ ಬರ್ಬೇಕು. ಓಹೋ, ಈ ಪ್ರಾಬ್ಲಮ್ನ ನಾನ್ ಸಾಲ್ವ್ ಮಾಡ್ಬಿಡ್ತೀನಿ ಅಂತ ಮಾತು ಕೊಟ್ಬಿಟ್ಟೆ. ಕೊಟ್ಬಿಟ್ಯಾ? ಕೊಡ್ತೀಯಪ್ಪ? ಇದು ಟಾರ್ಚರ್ ಅಪ್ಪ ನಿನ್ಗೆ, ಲವ್ ಗೋಸ್ಕರ ನಾನು ಇಷ್ಟು ಮಾಡಬಾರ್ದಪ್ಪ. ನಿನ್ ನನ್ಗೆ ಹೆಲ್ಪ್ ಮಾಡ್ಬೇಕಲ್ವಾಪ್ಪ, ಈಗ ಮಾಡ್ತೀಯಪ್ಪ? ನಿನ್ ಲವ್ ಆಗಿರ್ಲಿ ರಜನ, ಇತ್ತೀಚೆಗೆ ಈ ಲ್ಯಾಂಡ್ ಮಾಫಿ ಅವ್ರದ್ದು ತುಂಬಾ ಜಾಸ್ತಿ ಆಯ್ತಲ್ವಾ, ಇದಕ್ಕೆ ಏನಾದ್ರೂ ಪರಿಹಾರ ಕಂಡಿಡಬೇಕಲ್ಲ. ಅದ್ ಸರಿ, ಯಾರ ಹುಡುಗಿ? ಯಾರೋ ಚಕ್ರವರ್ತಿ ಅಂತೆ. ಆ ಯಾರಂದೆ ಚಕ್ರವರ್ತಿ? ಅಂಡರ್ ವರ್ಲ್ಡ್ ಡಾನ್ ಚಕ್ರವರ್ತಿ. ರಾಜಣ್ಣ, ಏನ್ ಸ್ಮೋಕ್ ಎಫೆಕ್ಟ್ ರೆಡಿ ಮಾಡ್ತಾ ಇದೀಯಾ? ಯಾಕಪ್ಪ? ಯಾಕಂದ್ರೆ ನೀನ್ ಹೇಳ್ತಿರೋದ್ ಹೇಗಿದೆ ಅಂದ್ರೆ ಹುಲಿ ಬೋನ್ ಹೋಗಿ ಬಂದ್ ತಗೊಂಡ್ ಬಾ ಅನ್ನೋ ತರ ಇದೆ. ಯಾಕೆ ಆಗಲ್ವ? ಯಾಕಾಗಲ್ಲ, ಈ ಜೋಡಿ ನಂಬರ್ ಒಂದ್ ಆಗದಿರೋ ಮಾತೇ ಇಲ್ಲ. ನಡಿ ಮತ್ತೆ ನಡಿಯದೆ. ಯಾರ ನೀವ? ಗುರುವೆ, ಮೈ ನೇಮ್ ಇಸ್ ರಾಜ್. ರಾಜ್? ರಾಜ್. ಹೀಸ್ ಕುಮಾರ್, ನನ್ ತಮ್ಮ. ಈ ಬೋತ ರಾಜ್ಕುಮಾರ್. ಇನ್ನು ಚೆನ್ನಾಗಿ ಹೇಳಬೇಕು ಅಂದ್ರೆ ಜೋಡಿ ನಂಬರ್ ಒನ್. ಅವೀಸ್. ಮತ್ತೆ ಇಲ್ಲಿ ಅಂತಕ್ಕೆ ಬಂದ್ರಿ? ಇಲ್ಲೆಲ್ಲ ಬರಂಗಿಲ್ಲ, ಭಾಷೆಯಿಂದ ಕಳಿಸ್ಕೊಳ್ಳಿ. ಅಲ್ಲ ಅದು ಏನಾದ್ ಕೇಳ, ಇಲ್ಲಾಂದ್ರೆ ಕಳ್ಕೊಳ್ತೀಯ. ರಾಯಚಾಳಿಂದ ಕಳ್ಕೊಂಡ್ಬಿಡ್ತೀವ ಗುರುವೆ. ಏನ್ ಗೋಲಿ ಹರ ಹುಡುಗರನ್ನ ಗದರದಾಗ ಗದರ್ತಿದ್ಯಾ? ನಾವ್ ಯಾರು, ಯಾಕೆ ಬಂದಿದೀವಿ ಅಂತ ತಿಳ್ಕೊಳ್ಳದೆ ಸುಮ್ನೆ ಮಾತಾಡ್ತಿದ್ಯಲ್ಲಪ್ಪ ನೀನು.
ಓಯ್ ಯಾರು ನೀವು? ನಾವು ಯಾರ ಜೋಡಿ ನಂಬರ್ 1. ಬೇಡ ಬಿಡು ಬ್ರದರ್, ವಾಪಸ್ ಹೋಗ್ತೀವಿ. ರಜನ ವಾಪಸ್ ಹೋಗೋಣ, ಆಮೇಲೆ ವಿಷಯ ಗೊತ್ತಾದ್ಮೇಲೆ ಚಕ್ರನೇ ಇವನಿಗೆ ಬೆಂಡೆತ್ತಾನೆ. ಡೀಲ್ಗೆ ಬಂದಿರೋದು ಅಲ್ವೇನು ಕುಮಾರ? ಡೀಲ್ಗೆ ಬಂದಿರೋದು ರಜನ, ಇನ್ನೇನು ಮಾತಾಡಿ ಮಾಡ್ಕೋಬೇಡ. ಕಂಡವ್ರ ಕಣ್ಣೀರಲ್ಲಿ ಮೆರಿತಿದ್ದಾನೆ. ಇನ್ ಎಷ್ಟೊತ್ತು? ಇನ್ ಸ್ವಲ್ಪ ಹೊತ್ತಲ್ಲ ಇದೆಯಲ್ಲ ಇವನಿಗೆ. ಅಷ್ಟೇ, ಅದು ನಾನು ಹೇಳ್ತೀನಿ ಸುಮ್ನೀರ ದಾಸು, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಶಿಲ್ಪಾ ಅನ್ನೋ ಹುಡುಗಿ ಮನೆ ಡಾಕ್ಯುಮೆಂಟ್ಸ್ ನ ಮೋಸನೆ ಇಟ್ಕೊಂಡ್ಬಂದಿದ್ದು ಅಲ್ದಿರಾ, ನಾನು ಅವಳ ತಮ್ಮನ್ನು ಕಿಡ್ನೆ ಮಾಡ್ಕೊಂಡ್ಬಂದು ಈಗ ಅವಳ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದೀನಿ. ಕರೆಕ್ಟಾ? ಅಂದ್ರೆ ಅವಳು ನಿಮಗೆ ಸುಪಾರಿ ಕೊಟ್ಟು ಕಳಿಸಿದಳ? ಯಾರ ಮುಂದೆ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಅಲ್ಲೇ 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 ನೀನ್ ತಪ್ಪಿಸಿಬಿಟ್ರು. ಆ ಹುಡುಗಿ ನಮ್ಮ ಅಣ್ಣನ ಲವರ್, ಅಂದ್ರೆ ನಮ್ಮ ಅತ್ತಿಗೆ. ನಮ್ಮ ಅಣ್ಣನು ನಮ್ಮ ಅತ್ತಿಗೂ ಚೆನ್ನಾಗಿರ್ಬೇಕಲ್ಲ. ಬಾಸ್, ನೀ ನನ್ ಮಗ ನಮ್ ಜೊತೆಗೆ ಇದ್ದೆ, ನಮ್ ದುಶ್ಮನ್ಗಾಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ. ಬಾಸ್ ವಾಚ್ ಮಾಡಿ ಕ್ಯಾಚ್ ಹಾಕೊಂಡ್ಬಂದಿದ್ದೀನಿ. ಬಾಸ್ ಬಾಸ್ ನಮ್ಗೆ ಕ್ಷಮಿಸ್ಬಿಡಿ ಬಾಸ್, ದಯವಿಟ್ಟು ಬಾಸ್ ಕ್ಷಮಿಸ್ಬೇಕಾ? ಒಳ್ಳೆ ಮಾತ್ನಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ರೆ ಚೆನ್ನಾಗಿರುತ್ತೆ. ನನ್ನ ಹತ್ರನೇ ಕಾಗಕ್ಕ ಗೂಬಕ್ಕನ್ ಕತೆ ಹೇಳ್ತೀಯಾ? ಇಲ್ಲಿವರೆಗೂ ಯಾವನು ಇಷ್ಟು ಧೈರ್ಯವಾಗಿ ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಈ ಚಕ್ರಿ ಕಿರಿಗೆ ಇಡೀ ಲಾಲ್ ಬಾಗ್ನ ಇಡೋ ಪ್ರಯತ್ನ. ಡಾಕ್ಯುಮೆಂಟ್ಸು ಅಲ್ಲ ಐತೆ, ನಿಮಗ್ ತಾಕತ್ ಇದ್ರೆ ತಗೊಂಡೋಗ್ರಲ್ಲ ನೋಡವ. ನೀವೆಲ್ಲ ಕಮ್ಮನ್ ಕಮ್ಮನ್ ಏನ್ ಮುಖ ನೋಡ್ತಾ ಇದ್ರೆ ಹತ್ರ ಅವ್ರನ್ನ. ಮಂಕ್ ಮುಂಡೆ ಯಾಕೆ ಇಸ್ಕೋತೀಯ ಚಿಚ್ಚೆ ಇಲ್ವಲ್ಲ ಹಂಗ? ಉಳ್ಕೊಂಡೆ ಮಗನೇ. ಅಯ್ಯೋ
ಶಿಲ್ಪ, ಯಾಕೆ ಏನು ಮಾತಾಡಿದ್ರೆ ಸುಮ್ಮನೆ ಕೂತಿದ್ದಿಲ್ಲ? ಏನಾದ್ರೂ ಮಾತಾಡ್ಬೋದಲ್ಲ. ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಾನೆ ನನ್ಗೆಲ್ಲ ಗೊತ್ತ ಮಾಡ್ತೀನಿ. ಅದು ನನ್ ಕುಮಾರ್, ನೀವೇನು ಮಾತಾಡ್ಬೇಡಿ, ನಿಮಗ್ ಮಾತಾಡಕ್ ಬಿಟ್ರೆ ನನ್ಗೆ ಕಷ್ಟ. ಇಲ್ಲ ಖಂಡಿತವಾಗ್ಲೂ ಇಲ್ಲ, ನೀವ್ ಮಾಡಿರೋ ಸಹಾಯನ ನಾನ್ ಯಾವತ್ತೂ ಮರೆಯೋಕ್ಕಾಗಲ್ಲ. ರಾಜ್, ನಿಮ್ಮನ್ನ ಎಷ್ಟು ಪ್ರೀತಿಸ್ತೀರ, ನನ್ಗೋಸ್ಕರ ನೀವ್ ಎಂತ ರಿಸ್ಬೇಕಾದ್ರು. ಅಯ್ಯೋ ಶಿಲ್ಪ, ಇದೇನಂತ ದೊಡ್ಡ ವಿಷಯ ಬಿಡು. ಇದೇನ್ ಮಹಾಂತ ನಿನಗೆ ಅನ್ನಿಸ್ಬೋದು, ನನ್ನ ದೃಷ್ಟಿನಲ್ಲಿ ಇದು ಬಹಳ ದೊಡ್ಡದು. ರಿಯಲಿ ಐ ಆಮ್ ವೆರಿ ಲಕ್ಕಿ. ಯಾಕೆಂದ್ರೆ ನಿನ್ನಂತ ಗೆಲ್ತಿ ನಾನು ಪಡೆದಿದ್ರಲ್ಲ ಅದಕ್ಕೆ. ರಾಜ್, ಐ ಲವ್ ಯು, ಐ ಲವ್ ಯು. ಕುಮಾರ್, ಐ ಲವ್ ಯು. ರಾಜ್, ನಿನ್ ತಮ್ಮ? ನನ್ನ ತಮ್ಮ ಬಹಳ ಒಳ್ಳೆಯವನು, ಮೃದು ಸ್ವಭಾವ, ದೊಡ್ಡವರು ಅಂದ್ರೆ ಭಯ ಭಕ್ತಿ ಜಾಸ್ತಿ. ಇನ್ಫ್ಯಾಕ್ಟ್ ಅವನು ಏನೇ ಮಾಡ್ಲಿ, ಏನೇ ಹೇಳಬೇಕಾದ್ರೂ ನನ್ನ ಹೆಲ್ಪ್ ಅವನ್ ಬೇಕೇ ಬೇಕು. ನಮ್ಮ ಅಪ್ಪ ಅಮ್ಮನ್ಗಿಂತಲೂ ನನ್ ಮೇಲೆ ಹೆಚ್ಚಾಗಿ ಡಿಪೆಂಡ್ ಆಗಿದಾನ ಅವನು. ಅವ್ರಿಗೆ ಲವ್ ಗಿವ್? ನನ್ ತಮ್ಮ ಲವ್? ಅಯ್ಯಯ್ಯೋ ಬಿಡ್ತು ಅನ್ನು, ಹುಡುಗಿರು ಅಂದ್ರೆ ಮಾರ ದೂರ ಓಡ್ತಾನ ಅವನು, ಅವನ್ ಗೆಲ್ಲಿದೆ ಧೈರ್ಯ. ಹೌದಾ? ಮತ್ತೆ ಅಲ್ಲಿ ನೋಡಿ. ಏನ್ ಶಿಲ್ಪ, ನೀನು ಮನೇಲಿ ಪ್ರೈವಸಿ ಇಲ್ಲ ಅಂತ ಪಾಪ ಅವ್ರ ಪಾರ್ಕ್ ಬಂದು ಅಪ್ಕೊಂಡಿದ್ರೆ ನನ್ಗೇನಾದ್ರು ನಾಚಿಕೆ ಆಗುತ್ತಪ್ಪ. ಹೌದಾ? ಇಷ್ಟೊತ್ ನೀವ್ ಮಾಡಿದ್ದೇನು, ಹೋಗಿ ಬಿಡ್ಸ್ ನೋಡಿ ಸ್ವಲ್ಪ. ಏನ್ ಶಿಲ್ಪ ನೀನು ಅಂತ ಪಾಪದ ಕೆಲಸ ನಮ್ಗೆ ಯಾಕೆ? ನಡಿ ನಡಿ ಹೋಗೋಣ. ಅಯ್ಯೋ ಹೋಗಿ ಹೋಗಿ, ನಿಮಗೆ ಹೇಳ್ತೀನಲ್ಲ ಈಗ ನೋಡಿ. ಯಾರದು? ಇಷ್ಟೊತ್ತು ನಿನ್ ಬಗ್ಗೆ ಸೂಪರ್ ಆಗಿ ಬಿಲ್ಡಪ್ ಕೊಟ್ಟಿದ್ನಲ್ಲ, ನನ್ನ ಫೋನ್ ಮಾಡ್ಬಿಟ್ಟೆ. ಏನಮ್ಮ ಇದೆಲ್ಲ ನಿನ್ ಕತೆ? ಅದು ರಮ್ಯ, ಮೈ ಬ್ರದರ್ ರಾಜ್. ಹಲೋ, ನಮ್ಮ ಮದ್ಗೆ. ಈ ಪ್ರೇಮ್ ಖಾನ್ ವಿಷಯ ನನ್ನ ತಂದೆ ಮುಚ್ಚಿಟ್ಟೆ ನೀನು. ಇರ್ಲಿ ಇರ್ಲಿ ರಜಣ, ನನ್ನ ಪ್ರೇಮ್ ಕಹಾನಿನ ಆಮೇಲೆ ಹೇಳ್ತೀನಿ, ಈಗ ಇಳಿದಾಳೆ. ರಜಣ ಒಂದು ಹೆಲ್ಪ್ ಮಾಡ್ತೀಯ? ನಾನು ಹೇಳಿಲ್ಲ ನಿನ್ಗೆ ನನ್ನ ಹೆಲ್ಪ್ ಇವ್ನ್ ಬೇಕೇ ಬೇಕು ಅಂತ? ನಮ್ಮಣ್ಣ ಯಾವಾಗ್ಲೂ ನನ್ಗೆ ಹೆಲ್ಪ್ ಮಾಡೋದು, ನನ್ ಹೆಲ್ಪ್ ಕೇಳೋದೇ ಇಲ್ಲ. ರಜಣ ನೀನ್ ಮಾಡ್ತೀಯ ಅಂದ್ರೆ ನೀನ್ ಆ ಕಡೆ ಹೋಗ್ತೀಯ, ನಾನು ಈ ಕಡೆ ಹೋಗ್ತೀನಿ. ನಾನು ಆ ಕಡೆ, ನೀನು ಈ ಕಡೆ. ಯಾಕ ನನ್ನ ಹತ್ರ ಮುಚ್ಚಿಟ್ಟೆ ನೀನು? ರಜಣ ಇದ್ರಲ್ಲಿ ಮುಚ್ಚಿಡುದೇನಿದೆ, ಒಂದು ಒಳ್ಳೆ ಸಮಯ ನೋಡಿ ನಿನ್ನ ಹತ್ರ ಹೇಳೋಣ ಅನ್ಕೊಂಡಿದ್ದೆ. ಪಾರ್ಕಲ್ಲಿ ಇನ್ನೊಂದು ವಿಷಯ ಗೊತ್ತಾ ನಿಂಗೆ? ಏನು? ನೀನ್ ನನ್ನ ಅಪ್ಪಾದ ಬಾಂಧವ ಅಂತ ಕರೆದಾಗ್ಲಿಲ್ಲ, ನಾನು ದುಡ್ಡು ತಂದು ಕೊಟ್ಟ ಇದ್ದಲ್ಲ, ನಂಗೆ ದುಡ್ಡು ಕೊಟ್ಟದ್ ಯಾರು ಗೊತ್ತಾ? ಯಾರು? ಇವಳೆ. ಅರೆ, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋ ಮಾತು ಇವತ್ತು ಎಷ್ಟು ಸತ್ಯ ನೋಡಿ. ಹಾಗೆ ಒಂದ್ ಹೆಣ್ಣಿನ ನೋವಿಗೆ ಕಷ್ಟಕ್ಕೆ ಸ್ಪಂದಿಸೋ ಗಂಡು ಇರ್ತಾನೆ ಅನ್ನೋದು ಸತ್ಯ. ನಿಮ್ಗಳಿಲ್ಲದೆ ಇದ್ದಿದ್ರೆ ನನ್ನ ಮನೇನ, ನನ್ನ ತಮ್ಮನ್ನ ಉಳಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ತಾ ಕೂತ್ಕೊಂಡ್ರೆ ಹೇಗೆ ಹೊಟ್ಟೆ ತುಂಬತ್ತಾ? ಅಕ್ಕ ಅಂಕಿತ್, ಇವ್ರ ನನ್ನ ಫ್ರೆಂಡ್ ರಾಜ್. ಹಾ ಗೊತ್ತು, ಇವರೇ ತಾನೆ ನಮ್ಮ ಸೇವ್ ಮಾಡಿ ಹಾಗೆ ರಾತ್ರಿ ಕನ್ವರ್ಸ್ ಮಾಡ್ತಾರೆ. ಇವರೇನ ರಾಜ್? ಅಯ್ಯೋ ಇರೋದನ್ನ ಹೇಳ್ದೆ. ನಿಮ್ಮ ಹೆಸರು? ಇವರು ರಮ್ಯಾ ಅಂತ, ನಮ್ ಕುಮಾರ್ ಫ್ರೆಂಡ್. ಅರ್ಥವಾಯ್ತು, ಜಂಟಿ ಕೂತಾಗ್ಲೆ. ಏನು? ಲೈಫ್ ಲಾಂಗ್ ಜೊತೆ ಜೊತೆಯಲ್ಲೇ. ಅದರಲ್ಲೇ ಬಿಡಿ, ನಾವು ಲೈಫ್ ಲಾಂಗ್ ನಗ್ತಾ ಜೊತೆಯಾಗಿದ್ರೆ ಹೇಗಿರುತ್ತೆ? ಹೇಗಿರುತ್ತೆ ಅಂಕಲ್? ಓಹೋ, ನಿಮ್ಗೊಂದು ಜೊತೆ ಮಾಡ್ಬಿಟ್ರೆ ಹೇಗಿರುತ್ತೆ? ಅದಕ್ಕೇನ್ ಸರ್, ಈಗಲೇ ಟ್ಯಾಲಿ ಮಾಡಿ ಪ್ರಿಂಟ್ ಔಟ್ ಕೊಟ್ಬಿಡ್ತೀನಿ, ಬರೀ ಅರ್ಧ ಗಂಟೆ ಕೆಲಸ. ಈಗೇನ್ ಅರ್ಜೆಂಟ್ ಇಲ್ಲ, ನಾಳೆ ಕಂಪ್ಲೀಟ್ ಮಾಡಿ. ಸರಿ ಸರ್, ನಾನು ಹೊರಡ್ತೀನಿ ಸರ್ ಮನೆಗೆ. ಓಕೆ, ಥ್ಯಾಂಕ್ ಯು. ಹೋಗ್ಬನ್ನಿ. ಥ್ಯಾಂಕ್ ಯು. ಅರೆ ಇದೇನಮ್ಮ, ಎಲ್ರು ಮನೆಗೆ ಹೊರಟ್ರು ನೀ ಇಲ್ಲೇ ಕೂತಿದ್ಯಾ? ನನಗ್ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ, ನಾನು ನಿಧಾನವಾಗಿ ಬರ್ತೀನಿ.
ಕವರ್ ರೆಡಿ ಮಾಡಿ ಅಲ್ಲೇ ಬಿಟ್ಟಿದ್ನಲ್ಲ. ಏನಿಲ್ಲ ಲಕ್ಷ್ಮಿ, ಅದು ಅದು ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ರೀ, ಇವತ್ತು ನೀವು ನಡ್ಕೊಳ್ತಾ ಇರೋ ರೀತಿ, ಮಾತಿನ ದಾಟಿ ಎಲ್ಲ ಬದಲಾಗಿದೆ. ತುಂಬಾ ವಿಚಿತ್ರ ಅನಿಸ್ತಾ ಇದೆ. ಯಾವತ್ತೂ ಈ ರೀತಿ ನಡ್ಕೊಂಡು ಹೋಗ್ರಲ್ಲ. ಯಾಕ್ರಿ, ಆಫೀಸ್ನಲ್ಲಿ ಏನಾದ್ರೂ ನಡೀತಾ? ಆಫೀಸ್ ಅಲ್ಲ ದಾದಾ, ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ನೀನು ಮಲಗಿಲ್ವಾ? ನಿಜ ಹೇಳ್ರಿ, ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ನನ್ಗೇನಾಗಿದೆ ನೋಡು, ಚೆನ್ನಾಗಿದ್ದೀನಿ. ಸುಳ್ಳು ಸುಳ್ಳು ಅದ ಅದು ಲಕ್ಷ್ಮಿ, ಅದು ಅದು ನನ್ನ ಹತ್ರ ಮುಚ್ಚಿಡುವಂತ ವಿಷಯನೇನ್ರಿ ಅದು? ಹೇಳ್ರಿ ನೋಡಿ, ನನ್ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳ್ರಿ, ಏನ್ರಿ ಆಗಿದೆ ನಿಮ್ಗೆ? ಲಕ್ಷ್ಮಿ, ಏನು ಅಂತ ಹೇಳಿ, ನಾನು ನೋಡಿದ್ದು ನಡೆದಿದ್ದು ನಿಜನೂ ಸುಳ್ಳು ಗೊತ್ತಾಗ್ತಾ ಇಲ್ಲ. ಹಾಲು ಅಂತ ಅನ್ಕೊಂಡಿದ್ದು ಸುಳ್ಳು ನೀರಾಗೋಯ್ತಲ್ಲ. ಈ ಕಾಲದಲ್ಲಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ತಿಳ್ಕೊಳ್ಳೋದೇ ಕಷ್ಟ. ನಡೆದಿದ್ದೆಲ್ಲ ನೆನೆಸ್ಕೊಂಡ್ರೆ ಮೈಯೆಲ್ಲ ಮೈಯೆಲ್ಲ ಚುಮ್ ಚುಮ್ ಅನ್ನತ್ತೆ ಲಕ್ಷ್ಮಿ. ನೀವೀಗ ಒಗ್ತೊಗ್ತಾಗ ಮಾತಾಡಿದ್ರೆ ನನ್ಗೆ ಏನ್ರಿ ತಿಳಿಯತ್ತೆ? ನಿಮ್ಮಷ್ಟು ತಿಳಿವಳಿಕೆ ನನಗಿಲ್ಲ ರೀ. ದಯವಿಟ್ಟು ಸ್ವಲ್ಪ ಅರ್ಥ ಆಗೋಗಿ ಹೇಳ್ರಿ. ನಿನ್ಗೆ ಅರ್ಥ ಆಗೋದು ಬೇಡ, ನೀನು ನನ್ನೇನು ಕೇಳ್ಬೇಡ ಲಕ್ಷ್ಮಿ. ಸಮಯ ಬಂದಾಗ ನಿನಗೆ ಅರ್ಥ ಆಗತ್ತೆ. ನಾನು ಈ ನಿರ್ಧಾರ ತಗೋಬೇಕು, ನಿರ್ಧಾರ ತಗೋಬೇಕು. ನೋಡು ನೀನು ಹೋಗಿ ಮಲ್ಕೋ. ಲಕ್ಷ್ಮಿ ನೋಡು, ನನಗೆ ತೊಂದರೆ ಕೊಡಬೇಡ. ನೀನು ಹೋಗು, ನೀನು ಹೋಗಿ ಮಲ್ಕೋ, ಹೋಗು ಹೋಗು. ಇಲ್ಲಪ್ಪ ಕಾಣ್ತಾನೆ ಇಲ್ವಲ್ಲ. ಯಾಕೆ? ಅವ್ರ ಬೈಗಳ ಕೇಳ್ದೆ ಇದ್ರೆ ತಿಂದಿದ್ ಜೀರ್ಣ ಆಗಲ್ವಾ? ಆಗಲ್ಲ, ದಿನ ಅವ್ರ ಬಾಯಲ್ಲಿ ಸುಪ್ರಭಾತ ಕೇಳಿ ಕೇಳಿ ಅಭ್ಯಾಸ ಆಗಿದಿಲ್ಲ. ಅದಿಲ್ದೆ ಇದು ನಮ್ಮ ಮನೇನಾ ಇಲ್ಲ ಬೆಳಗಾಗಿದ್ಯಾ ಒಂದು ಗೊತ್ತಾಗ್ತಿಲ್ಲಪ್ಪ. ಏನ್ ರಾಜಣ್ಣ, ನೀನು ಒಳ್ಳೆ ಬಸ್ರೀಲಿ ಬಯಸ್ದಂಗ್ ಬಯಸ್ತೀಯ. ಇವತ್ ಅದೇನ್ ಪ್ರಾಬ್ಲಮ್ ತಂದ್ಕೋತೀಯೋ ಏನೋ. ಓಹೋ, ನಿಮ್ ಗೊಣಗಾಟ ನಡೀರಿ, ತಿಂಡಿ ತಿಂದ್ರಂತೆ. ಏನಮ್ಮ ಟಿಫನ್? ಉಪ್ಪಿಟ್ಟು. ಅಯ್ಯಯ್ಯೋ, ಉಪ್ಪಿಟ್ಟ ಬೇರೆ ತಿಂಡಿ ಮಾಡ್ಬಾರ್ದಿತ್ತೇನಮ್ಮ. ಯಾಕಪ್ಪ, ಅದೇ ಸಾಕಾಗತ್ತೆ ನಿನ್ಗೆ? ಹೊರಗಡೆ ಹೋಗ್ತಿದ್ದಾಗೆ ಶುರು ಹಚ್ಕೋತಿಯಲ್ಲಪ್ಪ. ಇವತ್ ನಿಮ್ಮಿಬ್ಬರದು ಸುತ್ತ ಪ್ರೋಗ್ರಾಮ್ ಇದೆಯಾ? ಅದೇನ್ ಹುಡುಗ್ರೋ ಏನೋ, ಅದ್ ಯಾವಾಗ ನಿಮಗ್ ಬುದ್ಧಿ ಬರುತ್ತೋ, ಅದ್ ಯಾವಾಗ ನಿಮ್ ಅಪ್ಪನ ಹತ್ರ ಬೈಸ್ಕೊಳೋದ್ ಇಲ್ಲತ್ತೋ ನಾನ್ ಬೇರೆ ಕಾಣೆ. ಏನಮ್ಮ ನೀನು, ನೀನು ಅಪ್ಪನ ತಾನೆ ರಾಗ ತೆಗೆಯೋದು ಶುರು ಮಾಡ್ಬಿಟ್ಟಲ್ಲ. ಹೌದು, ಯಾಕಮ್ಮ ಅಪ್ಪ ಎಲ್ಲೂ ಕಾಣ್ತಿಲ್ಲ? ಅರ್ಜೆಂಟ್ ಏನೋ ಕೆಲ್ಸ ಇದೆ, ಯಾರನ್ನ ನೋಡ್ಬೇಕು ಅಂತ ಬೆಳಿಗ್ಗೆ 6 ಗಂಟೆಗೆ ಹೋದ್ರು. ಯಾಕೋ ಏನೋ, ನಿನ್ನೆ ಅವ್ರ ಆಫೀಸಿಂದ ಬಂದಾಗಿಂದ ಯಾಕೋ ಒಂಥರ ಟೆನ್ಷನ್ ಆಗಿದ್ರು ಕಣ್ರು. ಅಮ್ಮ, ಅಪ್ಪನಿಗೆ ಕೆಲ್ಸದ ಒತ್ತಡ. ನನಗನ್ಸುತ್ತೆ ಸ್ಟಾಫ್ ಪ್ರಾಬ್ಲಮ್ ಇರಬೇಕು ಅಥವಾ ಅಕೌಂಟ್ಸ್ ಪ್ರಾಬ್ಲಮ್ ಇರಬೇಕು, ಯಾಕಂದ್ರೆ ಎಲ್ಲಾ ಕೆಲ್ಸದ ಜವಾಬ್ದಾರಿ ಅಪ್ಪನ ತಾನೇ ಜಾಸ್ತಿ. ಅದಕ್ಕೆ ಹೇಳೋದು ತಲೆ ಮೇಲೆ ಜಾಸ್ತಿ ಜವಾಬ್ದಾರಿ ಹೊತ್ಕೋಬಾರ್ದು ಅಂತ. ಅಮ್ಮ, ಲೈಫ್ ಅನ್ನೋದು ಒಂದು ಜರ್ನಿ ಇದ್ದ ಹಾಗೆ. ಲೈಟ್ ಲಗೇಜ್ ಮೋರ್ ಕಂಫರ್ಟ್, ಲೈಟ್ ಲಗೇಜ್ ಮೋರ್ ಕಂಫರ್ಟಬಲ್. ನೀನೇನೋ ಅನ್ಕೊಂಡ್ಬಿಡ್ತೀಯಪ್ಪ, ನೀನು ಪ್ರಾಬ್ಲಮ್ಸ್ ತಂದ್ಬಿಡ್ತೀಯ, ನನ್ನ ತಲೆ ಮೇಲೆ ಹಾಕ್ಬಿಡ್ತೀಯ, ಅನುಭವಿಸೋದ್ ನಾನು. ನೀನು ಯಾವಾಗ್ಲೂ ಟೆನ್ಷನ್ ಫ್ರೀನೇ. ಹೌದಾ? ಹೌದು. ಬಾಬಾ, ಅದೆಷ್ಟು ಮಾತಾಡ್ತಿರೋ, ಈಗೇನು ತಿಂಡಿ ತಿನ್ನೋಕ್ ಬರ್ತಿರೋ ಇಲ್ವೋ?
ಹಲೋ ಕುಮಾರ, ಫೋನ್ ರಿಂಗ್ ಆಗ್ತಿದೆ, ರಿಸೀವ್ ಮಾಡ. ಆ ಕೆಲಸ ನೀನೇ ಮಾಡು. ನಾನು ಏನು ಇಂಪಾರ್ಟೆಂಟ್ ಓದ್ತಾ ಇದ್ದೀನಪ್ಪ? ಕುಳಿತಾ ಇದ್ದೀರಾ? ಸಾಕು, ನಿಮ್ ಕಿತ್ತಾಟ, ಹೋಗಿ ಫೋನ್ ತಗೊಳ್ಳಿ. ಅಲ್ಲಮ್ಮ, ಇಂಟರ್ವ್ಯೂ ಕಾಲ್ ಫಾರ್ ಮಾಡಿದ್ದಾರೆ, ಅದನ್ನ ನೋಡ್ತಾ ಇದ್ದೀನಮ್ಮ. ಓ ಹೌದಾ, ಸರಿ ಸರಿ, ನಾನೇ ನೋಡ್ತೀನಿ ಬಿಡು. ಹಲೋ, ಹೌದು, ಇದೇ ಅವ್ರ ಮನೆ. ಆದ್ರೆ ಅವ್ರ ಮನೇಲಿ ಇಲ್ಲ, ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಏನ್ ನಿಮ್ಮ ಹೆಸರು? ಅವ್ರಿಗೇನಾದ್ರೂ ಹೇಳ್ಬೇಕಾಗಿತ್ತ ಬಂದ್ಮೇಲೆ? ಅಯ್ಯೋ, ನಮ್ಗೂ ಸ್ವಲ್ಪ ಅವಕಾಶ ಮಾತಾಡೋದಕ್ಕೆ ಹೇಳಿ. ಕನಕಪುರ ರಸ್ತೆಯಲ್ಲಿ ಮರಣ ಬಿದ್ದಿದ್ದಾರೆ ಮೆಜ್ಬಂಡ್ರು. ನಿಜ ಹೇಳಲ್ಲೇನು ಹೇಳು. ಏ, ಹಿಂದೂ ಅಂದ್ಯಲ್ಲ, ಹಿಂದೂ ಅಲ್ಲ, ಕನ್ನಡನ ಕೊಂದು ಕನ್ನಡ ಭಾಷೆನ ಕೊಲ್ಬೇಡ. ಕನ್ನಡ ಭಾಷೆ ಅಲ್ಲ ಕಣು, ಕನ್ನಡ ಭಾಷೆ. ಕೆಂಚ ರಾಜ ಮಂಜ ಯಾಕೋ ಏನಾಯ್ತು? ರಾಜನ್ ತಂದೆನ ಯಾರೋ ಮರ್ಡರ್ ಮಾಡ್ಬಿಟ್ಟಿದ್ರು ಅನ್ಕೊಂಡು ಏನು ನೋಡ್ರ ಪೇಪರ್ ಅಲ್ಲಿ ಬಂದಿದೆ. ಏನು ಹೆಂಗಾಯ್ತು? ಅಪ್ಪು ಸಾವು ನಮ್ ಕೈಲಿಲ್ಲ, ಸಮಾಧಾನ ಮಾಡ್ಕೊಳ್ಳಿ. ಬಸ್ರಲ್ಲಿ ಇದ್ದಾಗ ಪಿಂಡ ಅಂತಾರೆ, ಉಸಿರಾದ್ಮೇಲೆ ಹೆಣ ಅಂತಾರೆ. ಆಗ ಈ ಆಸ್ತಿ, ಹಣ, ದ್ವೇಷ, ಅಸೂಯೆ ಯಾವುದೂ ಇರಲ್ಲ. ಇವೆರಡರ ಮಧ್ಯದಲ್ಲಿ ಬದುಕಿನ ಜಂಜಾಟ ಅನ್ನೋ ಕಿಸರಿಗಾಗಿ ಎಷ್ಟು ಹೋರಾಡ್ತೀವಿ, ಏನೆಲ್ಲ ಅನಾಹುತಗಳನ್ನ ಅನುಭವಿಸ್ತೀವಿ. ಯಾವತ್ತೂ ಯಾರಿಗೂ ಕೇಡ್ ಬಯಸಿದ್ ನಿನ್ ಗಂಡನ್ಗೆ ಇಂಥ ಸಾವು ಬರಬಾರ್ದಾಗಿತ್ತು. ಆಗಿದ್ದಾಗೋಯ್ತು, ಸಮಾಧಾನ ಮಾಡ್ಕೋ. ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಬದುಕಿ ಬಾಳ್ಬೇಕಾಗಿರೋ ನಿನ್ ಮಕ್ಳ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಇಂಥ ಸಮಯದಲ್ಲಿ ನೀನು ಧೈರ್ಯವಾಗಿರ್ಬೇಕಮ್ಮ. ಎದ್ದೇಳು ಲಕ್ಷ್ಮಿ, ಹೊಟ್ಟೆಗೇನಾದ್ರೂ ತಿನ್ನು. ಒಂದ್ ಗ್ಲಾಸ್ ನೀರ್ ಕೂಡ ಕುಡ್ದಿಲ್ಲ. ನೀನ್ ಹೀಗೆ ದೇಹನ ದಣಿಸಿದ್ರೆ ಆರೋಗ್ಯ ಹದಗೆಡಲ್ವಾ? ನೋಡಿ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ಬಲವಂತ ಮಾಡ್ಬೇಡಿ. ಇದು ಬಲವಂತ ಅಲ್ಲ ಲಕ್ಷ್ಮಿ. ಹೌದು, ನಿನ್ ಗಂಡ ಸತ್ಯದ ಜಾಗದಲ್ಲಿ ರಾಜ್ಕುಮಾರ ಅಂತ ಬರ್ತಿತ್ತಂತೆ. ಅಲ್ಲ, ಮಾತಿಗೆ ಹೇಳುವೆ, ನನ್ಗೆ ಯಾಕೆ ಬೇಕು, ಸಮಾಧಾನ ಮಾಡ್ತು. ಗಮನಿಸ್ತಾನೆ ಇದ್ದೀವಿ, ಒಂದು ಮಾತು ಆಡ್ತಾ ಇಲ್ಲ. ಡಲ್ ಫೇಸ್ ನೋಡೋದಕ್ಕ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹಾಗಲ್ಲ ಶಿಲ್ಪ, ನಮ್ಮಮ್ಮನ್ನ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ದಿನೇ ದಿನೇ ಅವ್ರನ್ನ ಅಪ್ಪನ ನೆನಪು ಕಾಡ್ತಾ ಇದೆ. ಊಟ ನಿದ್ರೆ ಬಿಟ್ಟು ಸೊರಗ್ತಾ ಇದ್ದಾಳೆ. ರಾಜ್, ನಿನ್ನ ಲಯನ್ ಹಾರ್ಟೆಡ್ ಪರ್ಸನ್ ಅನ್ಕೊಂಡಿದ್ದೆ. ನೋಡು, ನಿಮ್ ಮನೆ ಹಿರಿಯ ಮಗ ನೀನು. ನೀನ್ ಧೈರ್ಯವಾಗಿದ್ದು ತಮ್ಮನ್ನ, ನಿನ್ ತಾಯಿನ ಸಮಾಧಾನ ಮಾಡ್ಬೇಕು. ಅದನ್ ಬಿಟ್ಟು ನಾವು ಹುಡುಗಾಟದಲ್ಲೇ ಬೆಳೆದ್ವಿ, ನಿಜ. ಆದ್ರೆ ಕಷ್ಟ ಅನ್ನೋದನ್ನ ನಮ್ಮ ಹತ್ರ ಸುಳಿದಾಗಿ ನೋಡ್ಕೊಂಡ್ರು ನಮ್ಮಪ್ಪ. ಆದ್ರೆ ಇವತ್ತು ನಮ್ಮ ಮನೆ ಮನಸ್ಸಲ್ಲೆಲ್ಲ ಬರೀ ನೋವು ಸಂಕಟಗಳೇ ತುಂಬಿ ತುಣುಕಾಡ್ತಾ ಇದೆ, ತುಂಬಿ ತುಣುಕಾಡ್ತಾ ಇದೆ. ನಿಮ್ ಮಾತಿಗೆ ನಗ್ಬೇಕು ಅಳ್ಬೇಕು ಗೊತ್ತಾಗ್ತಿಲ್ಲ. ನಿಮ್ ಹುಡುಗಾಟ ದಿನಗಳಲ್ಲಿ ನಿಮ್ ತಾಯಿನ ಸಂತೈಸಕ್ಕೆ ನಿಮ್ ತಂದೆ ಇದ್ರು. ಆದ್ರೆ ಈಗ ನಿಮ್ ತಾಯಿ ಎರಡೂ ಕಣ್ಗಳಾಗಿ ನೀವಿಬ್ರು ಇರ್ಬೇಕು. ಆ ಕಣ್ಣು ಯಾವತ್ತೂ ಕಣ್ಣೀರಿಡ್ಬಾರ್ದು, ಕೊರಕ್ಬಾರ್ದು, ಬೆಳಗ್ತಾ ಇರ್ಬೇಕು. ನಿಜ, ಜೀವನದಲ್ಲಿ ನಾವ್ ಎಲ್ಲೋ ಎಡವಿದೀವಿ ಅಂತ. ಎಡವಿದ್ ಮೇಲೆ ತಾನೇ ಬುದ್ಧಿ ಬರೋದು. ಆ ಬುದ್ಧಿನ ನಿಮ್ ಹತೋಟಿಯಲ್ಲಿ ಇಟ್ಕೊಳ್ಳೋದೆ ಜಾಣತನ. ಅಂದ್ರೆ ರಾಜ್, ನಿಮ್ ತಂದೆ ಮರ್ಡರ್ ಆದಾಗ ಅವ್ರು ಡೆಡ್ ಬೋರ್ಡ್ ಮುಂದೆ ರಾಜ್ಕುಮಾರ್ ಅಂತ ಬ್ಲಡ್ ಅಲ್ಲಿ ಬರ್ದಿತ್ತು. ಅದು ಚಂದ್ರ ಕಲ್ಪನೆ ಸಿಕ್ಕಿ ನೂರಾರು ಮಾತಿನ ರೂಪನ ಪಡ್ಕೊಂಡಿದೆ. ಕಾನೂನು ದೃಷ್ಟಿ ನಿಮ್ಮೆಲ್ಲೂ ಬೀಳ್ಬಹುದು.
ಮೈ ಡಿಯರ್ ಆಫೀಸರ್, ಏನ್ ನಡೀತಾ ಇದೆ ಅಂತ ಗೊತ್ತಾ? ಜನಪ್ರತಿನಿಧಿಗಳು, ಜನರು ನಮ್ಮನ್ನ, ಐ ಮೀನ್ ಪೊಲೀಸ್ ಡಿಪಾರ್ಟ್ಮೆಂಟ್ನ ಯಾವ ಸ್ಥಿತಿಗೆ ತಗೊಂಡ್ ಬಂದು ನಿಲ್ಸಿದ್ದಾರೆ ಗೊತ್ತಾ? ಮೀಡಿಯಾ ಪೀಪಲ್ಸ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕಾಗದೆ ತಲೆ ತಗ್ಸೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಡ್ ಹಗಲಲ್ಲೇ ಸರ್ಕಲ್ ಅಲ್ಲೇ ಒಬ್ಬ ವ್ಯಕ್ತಿ ಕೊಲೆಯಾಗಿದೆ, ನೂರಾರು ಜನಗಳನ್ನು ನೋಡಿದ್ದಾರೆ, ಆದ್ರೆ ಯಾರು ಹೇಳಕ್ ತಯಾರಿಲ್ಲ. ಸರ್, ಸತ್ತಿರೋ ವ್ಯಕ್ತಿ ಅಂಡೋರ್ ಅಭಿಮಾನಿ ಅಂತೆ. ಸಾಯಕಿನ ಮುಂಚೆ ಅವ್ರ ಮೇಲಿನ ಅಭಿಮಾನದಿಂದ ಅವರ ಹೆಸರು ಬರೆದಿಟ್ಟು ಸತ್ತಿದ್ದಾರೆ ಅಂತ ಕಾಣಿಸ್. ಕೊಲೆಯಾದ ವ್ಯಕ್ತಿ ತಾನು ಸತ್ತ ಜಾಗದಲ್ಲಿ ಕೊಲೆಗಾರನ ಹೆಸರು ಬರೀತಾನೆ ಹೊರತು ಅಣ್ಣವರ ಹೆಸರನ್ನು ಯಾಕ್ರಿ ಬರೀತಾನೆ? ಸರ್, ಸತ್ತೋಗಿರೋ ವ್ಯಕ್ತಿಗೆ ಇಬ್ರು ಮಕ್ಕಳಿದ್ದಾರೆ, ಅಣ್ಣವ್ರ ಮೇಲಿನ ಅಭಿಮಾನದಿಂದ ಮಕ್ಕಳು. ಐ ಸಿ. ಅವ್ರ ಮನೆಯಲ್ಲಿ ಇನ್ನೂ ಯಾರ್ಯಾರಿದ್ದಾರೆ? ಅವ್ರ ಮಕ್ಕಳು ಅಂದ್ರಲ್ಲ, ಅವ್ರ ಸ್ವಭಾವ ನಡವಳಿಕೆ ಹೇಗಿದೆ? ಸರ್, ಗಂಡ ಹೆಂಡತಿ ಇಬ್ರು ಗಂಡ ಮಕ್ಕಳು ಇಷ್ಟೇ ಇರೋದು. ಈ ಹುಡುಗರು ಜವಾಬ್ದಾರಿ ಇಲ್ಲದೆ ಲವ್ ಮಾಡಿಕೊಂಡು ತಿರುಗಾಡ್ಕೊಂಡಿದ್ರು. ದಿನ ಈ ವಿಷಯವಾಗಿ ಅಪ್ಪ ಬೈಯೋದು, ಮಕ್ಕಳು ವಾದ ಮಾಡೋದು ನಡೆದಿತ್ತು ಅಂತ ತಿಳಿದು ಬಂದಿದೆ. ಹಾಗಿದ್ರೆ ಅವರಿಬ್ಬರನ್ನು ಕರ್ಕೊಂಡು ಬನ್ನಿ. ಅವತ್ತ ಪುಟ್ಸ್ವಾಮಿ ಸ್ವಲ್ಪದ್ರಲ್ಲೇ ಮಿಸ್ ಆದ. ಆ ಪುಟ್ಸ್ವಾಮಿ ಹತ್ರ ಇರ್ಲಿಲ್ಲ ಅಂದ್ರೆ ಆ ಸೀಕ್ರೆಟ್ ಎಲ್ಲಿ? ನಿಮ್ ಯಾರ ಕೈಗೂ ಸಿಗದೆ ಮಾಯ ಆಗೋದಕ್ಕೆ ಅದೇನ್ ಮ್ಯಾಜಿಕ್? ಟೆನ್ಷನ್ ಆಗ್ಬೇಡಿ ಬಾಸ್, ಸಿನ್ಸಿಯರ್ ಆಗಿ ಹುಡುಕ್ತಾ ಇದೀನಿ. ಹೌದು ಬಾಸ್, ಹಿಂಚೆಂಚು ಹುಡುಕ್ತಾ ಇದ್ದೇವೆ. ಆ ಸೀಕ್ರೆಟ್ ಎಲ್ಲಿಂದ ಗೊತ್ತಿಲ್ಲ ಬಾಸ್. ಬಾಸ್ ಅಣ್ಣ ಬೇಕಾದ್ರೆ ಕೇಳಿ, ನಾವು ಒಪ್ಕೊಂಡಿದ್ ಕೆಲಸವ ಮಾಡದೆ ಬರೀ ಕೈ ಬಂದೇ ಇಲ್ಲ. ನೀವು ಬಾಸ್ಟರ್ಡ್, ನೀನ್ ಸಿನ್ಸಿಯಾರಿಟಿನ ಮಾತಲ್ಲ ಮಾತ್ ತೋರ್ಸಿ. ಐ ವಾಂಟ್ ಅ ಡೆಡಿ ಸೀಕ್ರೆಟ್. ಚಕ್ರೆ, ಖಡಕ್ ಆಗಿ ಹೇಳ್ತಾ ಇದೀನಿ, ಲಾಜಿಕ್ ಏನು ಅಂದ್ರೆ ನನ್ನ ಲೈಫ್ ಆ ಸೀಕ್ರೆಟ್ ಅಲ್ಲಿ ಇದೆ. ಅದು ಆ ಸ್ಪಾಟ್ ಅಲ್ಲಿ ಇಲ್ಲ ಅಂತಂದ್ರೆ ಅವನ್ ಮನೇಲಿ ಏನಾದ್ರೂ ಬಚ್ಚಿಟ್ಟಿರ್ಬೇಕು, ಇಲ್ಲ ಅವನ್ ಮಕ್ಳೇನಾದ್ರೂ. ಎಸ್ ಚಕ್ರೆ. ಓಕೆ ಬಾಸ್. ಅಪ್ಪ ಯಾರಿಗೆ ಏನ್ ಮಾಡಿದ್ರು? ಅವ್ರು ಈ ರೀತಿ ದಿಢೀರಂತ ಕೊಲೆ ಹಾಕ್ತಾರೆ ಅಂದ್ರೆ, ಅಮ್ಮ ಅಪ್ಪನ ಮೇಲೆ ಯಾರಿಗಾದ್ರೂ ದ್ವೇಷ ಆಯ್ತಾ? ಇಲ್ಲಪ್ಪ, ನಿಮ್ಮಪ್ಪನಂತ ಶತ್ರುಗಳು ಯಾರು ಇರ್ಲಿಲ್ಲ. ಅಲ್ಲಮ್ಮ, ಅಪ್ಪ ಅವತ್ ರಾತ್ರಿ ತುಂಬಾ ಟೆನ್ಷನ್ ಆಗಿದ್ರು ಅಂತ ಹೇಳ್ದಲ್ಲ, ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ನಾನು ಅವ್ರ ಹತ್ರ ವಿಷಯ ತಿಳ್ಕೊಳಕ್ ಎಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ನನ್ನ ಡಿಸ್ಟರ್ಬ್ ಮಾಡ್ಬೇಡ, ಒಂಟಿಯಾಗಿರೋದಕ್ಕೆ ಬಿಟ್ಬಿಡು ಅಂತ ನನ್ನ ಬೈದ್ ಕಳಿಸ್ಬಿಟ್ರು. ಇನ್ಸ್ಪೆಕ್ಟ್ರೆ, ಏನ್ ವಿಷಯ? ಕೊಲೆಗಾರ ಸಿಕ್ಕಿದ್ನ? ಸಿಗ್ತಾನೆ, ಅವ್ನು ನಮ್ ಕೈನ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾನೆ? ಓ, ನೀವಿಬ್ರು ಇಲ್ಲೇ ಇದಾರಾ? ಬನ್ನಿ, ಕಮಿಷನ್ ಕರಿತೀಯಾರೆ. ಯಾಕ್ರಪ್ಪ? ಅಮ್ಮ ಯಾಕಮ್ಮ ಇಷ್ಟು ಗಾಬರಿ ಆಗ್ತಾ ಇದೆಯಾ? ಮೋಸ್ಟ್ಲಿ ಅಪ್ಪನ ಮರ್ಡರ್ ವಿಷಯದಲ್ಲಿ ಯಾವ್ದೋ ವಿಟ್ನೆಸ್ ಸಿಕ್ಕಿರ್ಬೇಕು. ಈಗ ಹೋಗಿ ಹಾಗೆ ಬಂದ್ಬಿಡ್ತೀವಿ, ನೀನೇನ್ ಚಿಂತೆ ಮಾಡ್ಬೇಡ. ಹುಷಾರು ಕಂಡ್ರು, ಬೇಗ ಬಂದ್ಬಿಡ್ರಿ. ಯಾರು
ಅಂದ್ರೆ ಈ ಮುದುಕಿ ಮಕ್ಕಳ ಹತ್ರ ಇರಬೇಕು. ಏ ಮುದುಕಿ, ಎಲ್ಲಿಂದ ಮಕ್ಕಳು? ಸೀಕ್ರೆಟ್ ನನ್ನ ಕೈ ತಲುಪಿಲ್ಲ ಅಂದ್ರೆ ನಿನ್ ಮಕ್ಕಳ ತಲೆನ. ಸರ್, ನಾವಿಲ್ಲಿ ಬಂದು ತುಂಬಾ ಹೊತ್ತಾಯ್ತು. ನೀವೇನು ವಿಷಯ ಹೇಳ್ತಿಲ್ವಲ್ಲ ಸರ್? ನಮ್ಮ ತಂದೆನ ಕೊಂದ ಕೊಲೆಗಾರರು ಸುಳಿವೇನಾದ್ರೂ ಸಿಗ್ತಾ ಸರ್? ಎಸ್. ಹೌದಾ ಸರ್? ಯಾರ್ ಸರ್ ಆ ಪಾಪಿಗಳು? ಕೆಲವು ಸಾರಿ ಕ್ರಿಮಿನಲ್ಗಳು ಕಿಲಾಡಿಗಳಾಗಿರ್ತಾರೆ, ಆದ್ರೆ ಕಾನೂನು ಕಣ್ಣಿಗೆ ಮಣ್ಣರ್ಚಕ್ಕೆ ಆಗೋದಿಲ್ಲ. ಸರ್, ನೀವೇನ್ ಹೇಳ್ತಾ ಇದ್ದೀರಾ? ಅರ್ಥ ಆಗ್ಲಿಲ್ವಾ? ಅಪರಾಧ ಮಾಡಿದವನು ನಿಮ್ ತರ ಎದುರುಗಡೆ ಕೂತ್ಕೊಂಡಿದ್ರು ಅಪರಾಧಿ ಅಂತ ಪ್ರೂವ್ ಮಾಡಕ್ ಆಗಲ್ಲ. ಯಾಕೆ ಹೇಳಿ? ಕಾನೂನು ಸತ್ಯಕ್ಕಿಂತ ಜಾಸ್ತಿ ಸಾಕ್ಷಿನೇ ನಂಬೋದು. ಸರ್, ಇಲ್ಲಿ ನಾನು ಮಾತಾಡ್ತೀನಿ, ನೀವು ಕೇಳಬೇಕು. ನಾನು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಬೇಕು. ನಿಮ್ಮ ತಂದೆ ಸತ್ತು ಬಿದ್ದ ಜಾಗದಲ್ಲಿ ರಾಜ್ಕುಮಾರ್ ಅಂತ ಹೆಸರು ಬರೆದಿತ್ತು, ಅದು ನಿಮ್ಮಿಬ್ಬರ ಹೆಸರು. ನೋಡಿ, ಯಾರೇ ಆಗ್ಲಿ ಅನುಮಾನ ಬಂದಾಗ ಕರೆಸಿ ಎನ್ಕ್ವೈರಿ ಮಾಡೋದು ನಮ್ಮ ಕರ್ತವ್ಯ. ನಾವು ಹೇಳಿ ಕಳಿಸಿದಾಗ ಇಲ್ಲಿಗೆ ಬಂದು ನಮಗ್ ಸಹಾಯ ಮಾಡೋದು ನಿಮ್ಮ ಕರ್ತವ್ಯ. ನಿಮ್ಮನ್ನ ಹೊರಡ್ಬೋದು. ಓಕೆ ಸರ್, ಥ್ಯಾಂಕ್ ಯು. ನೋಡು, ಆ ಸೀಕ್ರೆಟ್ ನನ್ನ ಕೈ ತಲುಪಿಲ್ಲ ಅಂದ್ರೆ ನಿನ್ ಮಕ್ಕಳ ತಲೆನ ತೆಗೆದು ಬಿಡ್ತೀನಿ. ಅಮ್ಮ, ಅಮ್ಮ, ಯಾಕಮ್ಮ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಮ್ಮ? ಅಮ್ಮ, ಅಮ್ಮ, ಏನ್ ಅಮ್ಮ? ನೋಡು, ನಾನು ರಾಜ್. ಅಮ್ಮ ಕುಮಾರ ಏನಾಗಿಲ್ಲ, ಯಾಕಮ್ಮ ಹೀಗಾಗ್ತಾ ಇದೀಯ? ಅಮ್ಮ ಹೇಳಮ್ಮ, ಯಾಕಮ್ಮ ನೆನ್ಸ್ಕೊಂಡೇ ಅವ್ನ ಕರ್ಕಶವಾದ್ವಾನಿ ನನ್ ಕಿವಿಗೆ ಸಿಡ್ಲಾಗ ಅಪ್ಪಿಸ್ತಾ ಇದೆ. ಯಾರಮ್ಮ ಅದು? ನೀವು ಪೊಲೀಸ್ನವ್ರ ಜೊತೆ ಹೋದ ತಕ್ಷಣ ಯಾರು ನಾಲ್ಕು ಜನ ಗೂಂಡಗಳು ಬಂದ್ರು. ಅದೊಂದೊಬ್ಬ ದಾಂಡ್ಗ ಇಲ್ಲೇ ಕೂತಿದ್ದ, ಇನ್ನೊಬ್ಬನಿಗೆ ಸನ್ನೆ ಮಾಡ್ದ. ಅವೆಲ್ಲ ಸೇರ್ಕೊಂಡು ಮನೆಯೆಲ್ಲ ಏನೋ ಹುಡುಕಕ್ಕೆ ಶುರು ಮಾಡಿದ್ರು. ನನಗೂ ಗೊತ್ತಿಲ್ಲ, ನಾನು ಕೇಳಿದ್ದಕ್ಕೆ ನನ್ನ ಕೆನ್ನೆಗೆ ಹೊಡೆದು ನನ್ನ ಎದುರಿಸ್ಬಿಟ್ರು. ಅವ್ರಿಗೆ ಆ ವಸ್ತು ಸಿಕ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅವರು, ಆ ವಸ್ತು ನಿನ್ ಮಕ್ಕಳ ಕೈಲೇ ಇದೆ, ಆ ಸೀಕ್ರೆಟ್ ತಂದು ಒಪ್ಸ ಕೇಳು, ಇಲ್ಲಾಂದ್ರೆ ನಿಮ್ಮಿಬ್ಬರ ತಲೆನ ತೆಗೆದು ಬಿಡ್ತೀನಿ ಅಂತ ಹೇಳಿದ್ರು ಕಣ. ನನಗ್ ಭಯ ಆಗ್ತಾ ಇದೆ, ನನಗ್ ಭಯ ಆಗ್ತಿದೆ ಕಣ್ರು, ನನಗ್ ಭಯ ಆಗ್ತಾ ಇದೆ. ಅಮ್ಮ, 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 ಸ್ವಲ್ಪ ಸಮಾಧಾನ ನೋಡು. ಇಷ್ಟೊಂದು ಅಪ್ಸೆಟ್ ಆಗ್ಬೇಡಮ್ಮ, ನಾವ್ ಇದೀವಲ್ಲ, ಟೆನ್ಷನ್ ತಗೋಬೇಡಮ್ಮ. ಏನು ಆಗಲ್ಲಮ್ಮ, ಧೈರ್ಯವಾಗಿರು. ನನ್ ಬಿಟ್ಟೆಲ್ಲೂ ಹೋಗ್ಬೇಡ ಕಣ್ರ, ನನ್ ಬಿಟ್ಟೆಲ್ಲೂ ಹೋಗ್ಬೇಡ್ರ, ನನ್ ಬಿಟ್ಟೆಲ್ಲೂ ಹೋಗ್ಬೇಡ. ನಿಮ್ಮಲ್ಕು ಬೈಲು, ನಮ್ಗೇನು ಆಗಲ್ಲ, ನಮ್ಗೇನು ಆಗಲ್ಲ, ಏನು ಆಗಲ್ಲ. ಹುಡುಗ
ಏನ ಆ ಸೀಕ್ರೆಟ್? ರಾಜಣ್ಣ, ಅಲ್ಲಿ ನೋಡಿದ್ರೆ ಪೊಲೀಸ್ನವರು ಅಪ್ಪನ ಹೆಣದ ಪಕ್ಕ ರಾಜ್ಕುಮಾರ್ ಅಂತ ಬರೆದಿತ್ತು ಅಂತ ಅವ್ರು ನಮ್ಮನ್ನೇ ದೋಷಗಳನ್ನ ಮಾಡಕ್ ಹೊರಟಿದ್ದಾರೆ. ಇಲ್ಲಿ ನೋಡಿದ್ರೆ ನಾವಿಲ್ದಿರೋ ಟೈಮಲ್ಲಿ ನಾಲ್ಕು ಜನ ಗುಂಡಗಳು ಮನೆಗೆ ನುಗ್ಗಿ ಸೀಕ್ರೆಟ್ ಎಲ್ಲಿ ಅಂತ ದಾಂಧಲೆ ಮಾಡಿದ್ದಾರೆ. ಸೀಕ್ರೆಟ್ ಏನ ಸೀಕ್ರೆಟ್ ಅಂತ ಅದೇನಿದೆ ಅಂತ ವೇಸ್ಟ್ ವೇಸ್ಟ್ ನನ್ ಮಕ್ಕಳು. ಆ ಸೀಕ್ರೆಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ದು ನನ್ನ ಮಕ್ಕಳ ಕೈ ಸಿಗ್ಲಿಲ್ಲ ಅಂತ ಬಿಟ್ಟು ಬಂದಿದ್ದೀರಾ? ನಿಮ್ಮನ್ನ ಗೋಲಿ ಆಡ್ತಾ ಇದೀನಿ ಅಂತ ತಿಳ್ಕೊಂಡಿದ್ಯಾ? ಗುಂಡ ಆಡ್ತಾ ಇದೀನಿ. ಆ ಸೀಕ್ರೆಟ್ ಬೆಲೆ ನನ್ ತಲೆ. ನನ್ ತಲೆ ಉಳ್ಕೋಬೇಕು ಅಂದ್ರೆ ನಿಮ್ ಎಲ್ರು ತಲೆ ತೆಗಿಯಕ್ಕೂ ನಾನು ರೆಡಿ. ಕಡಕ್ಕಾಗಿ ಹೇಳ್ತಾ ಇದ್ದೀನಿ. ಸರಿ ಬಾಸ್, ನಮ್ಮನ್ನ ಕ್ಷಮಿಸ್ಬಿಡಿ. ಈ ಸಾರಿ ನಮ್ ಟೀಲೆ ಬೇರೆ ಬೇರೆ ಆಗ್ತದೆ. ಇತ್ತೀಚಿನ ಬೆಳವಣಿಗೆಗಳು ನನ್ನ ಕಾಡ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗಂತ ಟೈಮ್ ವೇಸ್ಟ್ ಮಾಡ್ತಾ ಕೂತ್ರೆ ಆಗತ್ತಾ? ಇಷ್ಟು ದಿವಸ ನೀವು ಹೇಗಿದ್ರಿ, ಇನ್ಮೇಲೆ ನೀವು ಹೇಗಿರ್ಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಮಾಡಿದೀವಿ, ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮಪ್ಪನ ಕೊಂದವ್ರನ್ನ ಸಿಗ್ದಾಕ್ಬೇಕು, ಅದೇ ನಮ್ಮ ಉದ್ದೇಶ. ಹಾಲಿನಂತ ನಮ್ಮ ಕುಟುಂಬದಲ್ಲಿ ಹುಳಿ ಹಿಂಡಿ ನಮ್ ನೆಮ್ಮದಿ ಕೆಡಿಸಿರೋ ಆ ಸೀಕ್ರೆಟ್ ನಮ್ ಕೈ ಸಿಕ್ಬಿಟ್ರೆ. ನೋಡಿ, ಈಗಾಗ್ಲೇ ಜನ ನಿಮ್ ಬಗ್ಗೆ ನೂರಾರು ತರ ಮಾತಾಡ್ತಿದ್ದಾರೆ. ನಿಮ್ ತಂದೆ ಕೊಲೆ ಆಗಿದ್ ಜಾಗದಲ್ಲಿ ರಾಜ್ಕುಮಾರ್ ಅಂತ ಬರ್ದಿತ್ತು. ಆದ್ರೆ ಹಿಂದಿನ ಉದ್ದೇಶ ಏನು? ನಿಮ್ ಮನೆಗ್ ನುಗ್ಗಿ ದಾಂಗ್ಲೆ ಮಾಡಿ ದಾಂಡಿಗರು ಯಾರು ಅಂತ ಮೊದ್ಲು ತಿಳ್ಕೊಳ್ಳಿ. ನೀವು ಹೀಗೆ ಸುಮ್ಮನೆ ಇದ್ರೆ ನಿಮ್ಮನ್ನ ಅಂದು ಅನುಮಾನಿಸಿ ಆಡ್ಕೋತಾ ಇರೋ ಜೊತೆಗೆ ನಮ್ಮನ್ನು ಆಡ್ಕೋತಾರೆ. ನಾವು ನಿಮ್ ಜೊತೆ ಜೀವನ ಪೂರ್ತಿ ಬಾಳ್ಬೇಕು ಅನ್ಕೊಂಡಿರೋರು. ಆ ಕನ್ಸ್ ನನ್ಸಾಗ್ಲಿ ಅಂತ ಆಸೆ ಆಕಾಂಕ್ಷೆಗಳನ್ನ ಹತ್ಕೊಂಡಿರೋರು ನಾವು. ಯೋಚನೆ ಮಾಡಿ, ಈಗ ಉಳ್ದಿರೋದು ನಿಮ್ಮಮ್ಮ ಮತ್ತೆ ನಿಮ್ಮನ್ನ ನಂಬ್ಕೊಂಡಿರೋ ನಾವು. ನಾವೆಲ್ಲರೂ ನಿಮಗ್ ಬೇಕು ಅಂದ್ರೆ ಸಪ್ಪು ಕುತ್ಕೊಂಡ್ಬಿಟ್ಟೆ. ಯಾಕೋ ರಾಜ್ ಮತ್ತೆ ಕುಮಾರ್ ತುಂಬಾ ನಂಬ್ಕೊಂಡಿದಾರ್ ಕಣೆ. ನನ್ಗೂ ಅವ್ರನ್ನ ಆ ಸ್ಥಿತಿಲಿ ನೋಡೋದಿಕ್ ಆಗ್ತಾ ಇಲ್ಲ. ರಮ್ಯಾ, ನಿನಗ್ ನೆನ್ಪಿದ್ಯಾ? ಕುಮಾರ, ಅವರಿಬ್ಬರನ್ನ ಏನೋ ಕರಿಯಕ್ ಕರೆದ್ಬಿಟ್ಟಿದೀವಿ. ಈಗ ಅಪ್ಪ ಅವ್ರನ್ನ ಹೇಗ್ ರಿಸೀವ್ ಮಾಡ್ತಾರೋ ಏನೋ. ಅವ್ರ ಮುಂದೆ ಅಪ್ಪ ದಿನ ಎಗರಾಡ್ದಂಗೆ ಎದುರಾಡಿ ಮರ್ಚಿಬಿಟ್ಟೆ. ಏನೋ ಮಾಡುದು, ಅದೇನ್ ಆಗತ್ತಾಗ್ಲಿ, ಎಲ್ಲಾ ದೇವ್ರ ಮೇಲೆ ಬಾರ ಹಾಕ್ಬಿಡೋಣ. ಕುಮಾರ, ಇದೇನು ಆಶ್ಚರ್ಯ? ದಿನಾಗ್ಲೂ ಡೈನಿಂಗ್ ಟೇಬಲ್ ಮುಂದೆ ಬೈಗೋಳೋಚ್ಚಾರ ಮಾಡ್ತಿದ್ ಅಪ್ಪ, ಇವತ್ತು ದಿಢೀರ್ ಅಂತ ದೇವ್ರ ಮೇಲೆ ಕೂತ್ಕೊಂಡು ಮಂತ್ರೋಚ್ಚಾರ ಮಾಡ್ತಿದಾರಲ್ಲ ಅಪ್ಪ. ಒಂದ್ ನಿಮಿಷ ಇರು, ಅಮ್ಮ ಏನ್ ಮಾಡ್ತಾ ಇದಾರೆ ನೋಡೋಣ. ಆ ಗೊತ್ತಾಗುತ್ತೆ ಈ ಬದಲಾವಣೆ ವಿಚಾರ. ರಾಜಣ್ಣ, ಅಮ್ಮ ಜಹಾಂಗೀರ್ ಕರಿತಾ ಇದ್ದಾರೆ. ಏನೋಪ್ಪ ಇವತ್ತಿನ ವಿಶೇಷ? ಕುಮಾರ, ಅಮ್ಮನ್ಗೇನಾದ್ರೂ ಸೊಸೇಂದ್ರ ಕರ್ಕೊಂಡ್ ಬಂದಿರೋ ವಿಷಯ ಗೊತ್ತಾಗಿದ್ಯಾ? ಗೊತ್ತಾಗಿರ್ಬೋದು, ಯಾಕಂದ್ರೆ ನೀನು ನಿದ್ದೆ ಇಲ್ಲಿ ಬೇಜಾನ್ ಮಾತಾಡ್ತೀಯ. ಹ್ಞೂ ಕಣ ಕುಮಾರ, ಇತ್ತೀಚೆಗೆ ಯಾಕೋ ಲವ್ ತುಂಬಾ ಡೀಪ್ ಆಗ್ಬಿಟ್ಟಿದ್ಯಮ್ಮ. ನಾನ್ ಶಿಲ್ಪನ ಹೆಸರು ಕರೆದಿದ್ರು ಕರೆದಿರ್ಬೋದಪ್ಪ. ಕರಿತಾ ಇದ್ದಾರೆ ಜಹಾಂಗೀರ್, ತಿನ್ನುವಂತೆ ಬಾ. ಏನ್ರಾದ ಗಲಾಟೆ ನಿಮ್ದು? ಲಕ್ಷ್ಮಿ, ಲಕ್ಷ್ಮಿ ಬಂದ್ರೆ ಎಲ್ರು ಮಂಗಳಾರತಿಗೆ. ಏನ್ರಾದ ಗಲಾಟೆ ನಿಮ್ದು? ಏನಿಲ್ಲಪ್ಪ, ಸುಮ್ನೆ ತಮಾಷೆಗೆ.
ಜೀವನ ಪೂರ್ತಿ ತಮಾಷೆನೆ ಆಗೋಯ್ತು ನಿಮ್ಗೆ. ಲಕ್ಷ್ಮಿ ಮಂಗಳಾರತಿ ಅಪ್ಪ ನಮ್ಗೆ ಇವತ್ತು ನಿಮಗ್ ಮಂಗಳಾರತಿ ಇಲ್ಲ. ಏನ್ರಿ ಇವತ್ತು ಸುಮ್ನೆ ಇರೆ, ಇವತ್ತು ನಿನ್ ಮಕ್ಳಿಗೆ ನಾನು ಬಯೋದಿಲ್ಲ. ಏನಪ್ಪ ಇವತ್ತು ಅಂತ ವಿಶೇಷ? ವಿಶೇಷ ಇದೆ ಅಪ್ಪ, ನೀವು ಹೇಳದೆ ಇದ್ರು ನಾನು ಹೇಳ್ತೀನಿ. ಈ ನನ್ನ ಭಾಗ್ಯಲಕ್ಷ್ಮಿ ಕೈ ಹಿಡಿದು ಇವತ್ತಿಗೆ 25 ವರ್ಷ ಆಯ್ತು. ಇನ್ನೂ ಇಬ್ರು ನಿಮಗ್ ವಿಶ್ ಮಾಡ್ಬೇಕಂತೆ. ಇನ್ನೂ ಇಬ್ರು? ಯಾರಮ್ಮ ನೀವು? ನಾನ್ ಹೇಳ್ತೀನಿ, ನಾನ್ ಹೇಳ್ತೀನಿ. ಇವ್ರಿಗೆ ದೊಡ್ಡವರು ಅಂದ್ರೆ ತುಂಬಾ ಭಯ ಭಕ್ತಿ ಜಾಸ್ತಿ, ಅದಕ್ಕೆ ಕಳಿಸ್ಕೊಂಡವರು ನಮಸ್ಕಾರ ಮಾಡ್ಬಿಟ್ಟು. ಇವರು ನಿಮ್ ಭಾವಿ ಸೊಸೆರು. ನಿಮಗ್ ನಾವು ಹೇಳಿಲ್ವಾ ಇಲ್ಲ ನಿಮ್ಗಿನ್ನು ಗೊತ್ತಾಗಿಲ್ವಾ? ಅದು ನಾನು ಹೇಳ್ಬಿಡ್ತೀನಿ, ಇವರು ನಮ್ಮ ಫ್ರೆಂಡ್ಸ್. ಫ್ರೆಂಡ್ಸಾ? ಬರೀ ಫ್ರೆಂಡ್ಸಾ ಅಥವಾ? ಬರೀ ಫ್ರೆಂಡ್ಸ್ ಅಪ್ಪ. ಅಲ್ವಿನ ಕುಮಾರ ಅಲ್ವಾ? ಓ, ಇವಳ ಹೆಸರು ಶಿಲ್ಪನಾ? ಇವಳ ಹೆಸರು ರಮ್ಯಾ. ಅಲ್ರು, ಇಲ್ಲಿವರೆಗೂ ಒಬ್ಬ ಬಾಯ್ ಫ್ರೆಂಡ್ ನು ಪರಿಚಯ ಮಾಡಿಸಿಲ್ಲ, ಅದೇನು ಇದ್ದಕ್ಕಿದ್ದಾಗೆ ಗರ್ಲ್ ಫ್ರೆಂಡ್ಸ್? ಇರ್ಲಿ ಇರ್ಲಿ ಬಿಡು ಲಕ್ಷ್ಮಿ, ಇವತ್ತಿಂತ ಒಳ್ಳೆ ಸುದ್ದಿ ಹೇಳಿ ಬಚಾವ್ ಆಗ್ಬಿಟ್ರು ನನ್ ಮಕ್ಳು. ಇಲ್ದೇ ಇದ್ರೆ ನಾನು ಇವ್ರನ್ನ ಬಿಡ್ತಾ ಇದ್ನ. ಇವತ್ತಿನ ದಿವಸ ಪರಿಚಯ ಮಾಡಿದಕ್ಕೆ ಬಚಾವ್ ಅಂತಿದ್ದಾರೆ ಅಪ್ಪ. ಅಮ್ಮ ಯಾಕಮ್ಮ ತಡ, ಹೋಗಮ್ಮ ಸ್ವೀಟ್ಸ್ ತಗೊಂಡೆ. ನಿನಗಿನ್ನು ಗೊತ್ತಾಗಿಲ್ವಾ, ಇವತ್ತು ನಮ್ಮ ಅಪ್ಪ ಅಮ್ಮನ 25ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿ. ಸೂಪರ್ ಲೊಕೇಶನ್ ಶಿಫ್ಟ್. ಯಾಕ ತಂದ ನಿನ್ ಕಣ್ಣಲ್ಲಿ ನೀರು ಹೇಳಪ್ಪ? ಅಪ್ಪ ನನಗ್ ಬುದ್ಧಿ ಬಂದಾಗ್ಲಿಲ್ವೆ, ನಿಮ್ಮನ್ನು ನಾನು ಇಷ್ಟೊಂದು ಪ್ರೀತಿ ನೋಡ್ತಿರೋದು ಇದೇ ಮೊದಲನೇ ಸಲ. ಹೇ ಲಕ್ಷ್ಮಿ, ನೋಡ್ದೇನೆ ನಿನ್ ಮಗ ಎಂತ ತೂಕವಾಗಿ ಮಾತಾಡ್ದ. ಏ ನೀನ್ಯಾಕೋ ಸುಮ್ಮನಿದ್ಯಾ, ನಿನ್ ಮನ್ಸಲ್ಲಿ ಏನಿದೆ ಹೇಳು. ಏನಿಲ್ಲಪ್ಪ, ಇವತ್ತಿನ 25ನೇ ವಿವಾಹ ವಾರ್ಷಿಕೋತ್ಸವ, ಅದಷ್ಟು ಬೇಗ 50ನೇ ವಿವಾಹ ವಾರ್ಷಿಕೋತ್ಸವ ಆಗ್ಲಿ ಅಂತ ಆಸೆ ಪಡ್ತೇನೆ. ಲಕ್ಷ್ಮಿ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಕಣೆ. ಸೇರಿ ಸಂಗಮ ಓ ಹೃದಯ ನಲಿದು ಹಾಡಿ ಸಂಗಮ
ಮಾತುಗಳೇ ಅಕ್ಕರೆ ನುಡಿಯಂತೆ, ಅಮ್ಮನ ತುತ್ತುಗಳೇ ಸಕ್ಕರೆ ಸವಿದಂತೆ, ಸೋದರನ ಪ್ರೇಮ ಕೆನೆ ಹಾಲಿನಂತೆ, ಕೆನೆ ಹಾಲ ಜೊತೆಯಲ್ಲಿ ಜೀವ ಬೆರೆಸಿದಂತೆ, ಬಾಳಲ್ಲಿ ಹರ್ಷ ನಮ್ಮ ಮನೆ, ಪ್ರೀತಿಗೆ ಇದುವೆ ತವರು ಮನೆ, ಮನಸ್ಸು ಮನಸ್ಸು ಸೇರಿ ಸಂಗಮ, ಹೃದಯ ನೆಲಿದು ಹಾಡಿ ಸಂಗಮ. ಮತ್ತೆ ಕುಮಾರ್ ಮುಖದಲ್ಲಿ ಆ ಸಂತೋಷ ಯಾವಾಗ ಕಾಣ್ತೀವೋ ಏನೋ. ಬಾ ಫೋನ್ ಮಾಡೋಣ. ನೀನ? ಹೌದು ನಾವೇ. ಇಲ್ಲಿಗೆ ಯಾಕೆ ಬಂದೆ? ಎಲ್ಲಿ Ah!
ಇದ್ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನಮ್ಮ ಅಮ್ಮ ನಾವಿಬ್ರು ಹುಡುಗಾಡ್ದಲ್ಲೇ ಬೆಳೆದು ಬಿಟ್ವಿ. ಜವಾಬ್ದಾರಿ ಏನು ಅಂತ ಈಗೀಗ ಅರ್ಥ ಆಗ್ತಿದೆ ಅಮ್ಮ. ಆದ್ರೂ ನನಗೆ ಒಂದ್ ಅನುಮಾನ ಕಾಡ್ತಾ ಇದೆ ಅಮ್ಮ. ಹೇಳಮ್ಮ, ನಿನ್ ಮನ್ಸದ್ ಯಾವ್ದಾದ್ರು ಮೂಲೆಯಲ್ಲಿ ಈ ನಿನ್ ಮಕ್ಕಳು ಅಪರಾಧಿಗಳು ಅಂತ ನಿನ್ಗೆ ಅನ್ಸಿದ್ರೆ ನಿನ್ ಕಣ್ಣು ಸಿದ್ಧಿಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಮಪ್ಪ ದೇವ್ರಂತವ್ರ ಕಣೋ, ಅಂತವ್ರ ಹೋಟೆಲ್ ಹುಟ್ಟಿದ್ ನೀವು ಅಪರಾಧಿಗಳಾಗೋದಕ್ಕೆ ಹೇಗೋ ಸಾಧ್ಯ? ನಾನ್ ನಂಬ್ತಿನ್ಕಂಡ್ರು, ನಿಮ್ಮನ್ನ ನಾನ್ ನಂಬ್ತಿನ್ಕಂಡ್ರು. ಹೋಗ್ರು, ಹೋಗಿ, ನೀವು ನಿರಪರಾಧಿಗಳು ಅಂತ ನಿರೂಪಿಸ್ಕೊಳ್ಳಿ. ಹೋಗಿ, ಈಗ್ಲೇ ಹೋಗಿ. ನಿಮ್ಮಪ್ಪನ ಆಶೀರ್ವಾದ, ನನ್ನ ಆಶೀರ್ವಾದ ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ, ಯಾವಾಗ್ಲೂ ನಿಮ್ ಜೊತೆ ಇರುತ್ತೆ ಕಣ್ರು. ಸರಿ ಅಮ್ಮ, ಇಷ್ಟು ಸಾಕಮ್ಮ. ಈಗ ನಮ್ ನೂರಾನೇ ಬಲ ಬಂದಂಗಾಯ್ತು. ಈಗ ತೋರಿಸ್ತೀವಮ್ಮ ನಾವ್ ಯಾರು ಅಂತ. ಈಗ ತೋರಿಸ್ತೀವಮ್ಮ. ಬರ್ತೀನಿ ಬಾ ಕುಮಾರ, ಬರ್ತೀನಿ. ಕುಮಾರ, ಈ ಜೋಡಿ ನಂಬರ್ ಒನ್ ಏನು ಅಂತ ತೋರಿಸ್ಲೇಬೇಕು. ಮಿಸ್ಟರ್ ರಾಜ್, ಕುಮಾರ್ ಎಕ್ಸೈಟ್ ಆಗ್ಬೇಡಿ. ನಿಮ್ ಆತಂಕ ನನಗೆ ಅರ್ಥ ಆಗುತ್ತೆ. ಈ ವಿಷಯದ ಬಗ್ಗೆ ನಾನು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ತೀನಿ. ಅದು ಅಲ್ಲದೆ ನಿಮ್ ತಾಯಿಗೆ ಏನ್ ರಕ್ಷಣೆ ಬೇಕೋ ಅದ್ ನಾನು ಕೊಡ್ತೀನಿ. ಬೇಡ ಸರ್, ಬೇಡ ಸರ್. ನಮ್ಮನ್ನ, ನಮ್ ಕುಟುಂಬನ, ನಮ್ಮ ನಮ್ದವ್ರನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಸರ್. ನಮಗ್ ಬೇಕಾಗಿದ್ದು ನಿಮ್ಮಿಂದ ನ್ಯಾಯ ಅಷ್ಟೇ. ಬರ್ತೀವಿ. ರಾಜಣ್ಣ, ಅಮ್ಮ, 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 ರಾಜಣ್ಣ, ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಅಮ್ಮ ಏನಾಯ್ತು? ಹಲೋ, ಹಲೋ, ಹಲೋ ರಾಜ್, ಜೋಡಿ ನಂಬರ್ ಒನ್ ಹೇಳಿ, ನಿನ್ ತಮ್ಮ ಹೋಟೆಲ್ ಡಿಸ್ಟರ್ಬ್ ಆಗಿದೆ ಅಲ್ವಾ? ಹಲೋ, ನಾನ್ ಹೇಳೋದನ್ನ ಗಮನ ಇಟ್ಟು ಕೇಳಿ. ಹಲೋ, ಯಾರು ನೀವು ಮಾತಾಡ್ತಿರೋದು? ಈಗ ನಾನ್ ಯಾರ ಅನ್ನೋದು ಮುಖ್ಯ ಅಲ್ಲ, ನಿಮ್ಮಮ್ಮನ್ ಪ್ರಾಣ ಮುಖ್ಯ. ಅಮ್ಮ ಏನಾಯ್ತು? ನೀವು ಏನು ಆಗಿಲ್ಲ ಅಂತ ಹೇಳು ನಿಮ್ ತಮ್ಮನ್ಗೆ. ಆ ಸೀಕ್ರೆಟ್ ನಮ್ ಕೈ ಸಿಗ್ಲಿಲ್ಲ ಅಂದ್ರೆ ನಿಮ್ ತಾಯಿ ನಿಮ್ಗೆ ಜೀವಂತ ಸಿಗಲ್ಲ. ನೋಡು, ಅಮ್ಮನ್ಗೆ ಏನು ಮಾಡ್ಬೇಡ ನೀನು. ಏನು ಮಾಡಲ್ಲ, ವಿಚಾರ ನೋಡ್ಕೊಂತೀನಿ. ಜೋಡಿ ಜೋಡಿ ನಂಬರ್ ಒನ್ ಬಾಲ ಬಿಚ್ಚಿದ್ರೆ ಗೊತ್ತಾನೆ. ಆ ಸೀಕ್ರೆಟ್ ನ ರೆಡಿ ಮಾಡಿಟ್ಕೊಳ್ಳಿ, 10 ನಿಮಿಷ ಫೋನ್ ಮಾಡ್ತೀನಿ, ಎಲ್ಲಿ ತಲುಪಿಸ್ಬೇಕು ಅಂತ ಹೇಳ್ತೀನಿ. ಹಲೋ, ಹಲೋ, ಏನಂತೆ ಯಾರು? ಸೀಕ್ರೆಟ್, ಸೀಕ್ರೆಟ್, ಸೀಕ್ರೆಟ್. ಏನಂತ ಸೀಕ್ರೆಟ್ ಅದು? ರಾಜಣ್ಣ, ಈ ಸೀಕ್ರೆಟ್ ನಿಂದನೇ ಎಲ್ಲ ಅನಾಹುತ ಆಗ್ತಾ ಇರೋದು. ನಾನ್ ನಮ್ಮೊಬ್ಬರಿಗೆ ಕಳ್ಕೊಂಡಿದ್ದು ಕೂಡ. ಯಾರದು? ಏನ ಸೀಕ್ರೆಟ್? ಏನಪ್ಪ ಇದು? ಏನಪ್ಪ ಸೀಕ್ರೆಟ್? ನೀವೇನೋ ರಾಜ್ಕುಮಾರ್ ಅಂತ ಬರ್ದು ಹೋಗ್ಬಿಟ್ರಿ.
ಆದ್ರೆ ಅದ್ರ ಹಿಂದೆ ಹೇಳೋ ಮರ್ಮ ಏನು? ಓ ಗಾಡ್, ಜಾಸ್ತಿ ಲ್ಯಾಪ್ಟಾಪ್ ಅಂತಾನೆ ಕೆಲಸ ಮಾಡ್ತಾ ಇದ್ದಿದ್ದು. ಪಾಸ್ವರ್ಡ್ ಕೇಳ್ತಾ ಇದೆಯಲ್ಲ ಇದು, ಏನ್ ಪಾಸ್ವರ್ಡ್ ಕೊಡೋದು? ಪಾಸ್ವರ್ಡ್ ರಾಜ್ಕುಮಾರ್, ಸೀಕ್ರೆಟ್ ಗ ನಮ್ಮಪ್ಪನ ಕೊಲೆ ಮಾಡಿದ್ದು. ಹಲೋ, ಎಲ್ಲಿಗೆ ಬರ್ಬೇಕು? ಅವಸರ ಬೇಡ, ನಮ್ಮವ್ರನ್ನ ಕಳಿಸ್ತೀನಿ, ಅವ್ರ ಜೊತೆ ಬನ್ನಿ. ಸೀಕ್ರೆಟ್ ತಂದಿದ್ದೀರಾ?
ಎಸ್ ಕೇಡಿ ನಂಬರ್ ಒನ್ ತರ್ಲಿಲ್ಲ ತರ್ಲಿಲ್ವಾ ಹಠ ಮಾಡ್ರು ಹಠ ಮಾಡ್ಲಿ ಬಿಡೋ ಚಕ್ರಿ ಇದೇ ತರ ಹಠ ಮಾಡಿ ಇವರಪ್ಪ ಪರ್ಲೋಕ್ ಸೇರ್ಕೊಂಡ ಖಡಕ್ ಆಗಿ ಹೇಳ್ತಾ ಇದೀನಿ ಇವತ್ ನಿಮ್ಮಿಬ್ಬರನ್ನೂ ಉಳಿಸಲ್ಲ ಹೆಸರು ರಾಜ್ಕುಮಾರ್ ಅಂತ ಇಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಕಣ್ರಪ್ಪ. ಆ ಕ್ರಿಮಿನಲ್ಸ್ ನ ಹಿಡ್ಕೊಟ್ಟು ನಮ್ ಸಮಾಜಕ್ಕೂ ನಾಡಿಗೂ ಹೆತ್ತವರಿಗೂ ಕೀರ್ತಿ ತಂದ್ಬಿಟ್ರಿ. ಆದ್ರೂ ನಮ್ ಬಗ್ಗೆ ನೂರಾರು ಕನ್ಸು ಕಟ್ಕೊಂಡಿದ್ದ ಅಪ್ಪನ್ ಕಳ್ಕೊಂಡ್ಬಿಟ್ವಲ್ಲಮ್ಮ. ಕಳ್ಕೊಂಡಿದ್ದಕ್ಕೆ ಕೊರಗ್ಬೇಡಪ್ಪ, ನಿಮ್ಮಪ್ಪ ಎಲ್ಲೂ ಹೋಗಿಲ್ಲ ಕಣ್ರು, ನಮ್ ಜೊತೆನೇ ಇದಾರೆ, ನಮ್ ಜೊತೆನೆ ಇದಾರೆ. ಆದ್ರೂ ಅಮ್ಮ ಅಪ್ಪ ಇಲ್ಲೇ. ಹೌದಪ್ಪ, ನಿಮ್ಮ ಅಪ್ಪನಿಗೆ
ನೀವಿಬ್ರು ನಿಮ್ ನಿಮ್ ಕಾಲ್ ಮೇಲೆ ನಿಂತ್ಕೋಬೇಕು, ಒಳ್ಳೆ ಉದ್ಯೋಗ ಸಂಪಾದನೆ ಮಾಡ್ಬೇಕು ಅಂತ ಆಸೆ ಇತ್ತು. ಹಾಗೇನಾದ್ರೂ ಆದ್ರೆ ಅವ್ರ ಆತ್ಮ ಅಲ್ಲಿಂದನೇ ನೋಡಿ ಸಂತೋಷ ಪಡುತ್ತೆ ಕಂಡ್ರು, ಸಂತೋಷ ಪಡುತ್ತೆ. ಹೌದು ಅದ ಹಾಗೆ ಆಗುತ್ತೆ. ನೀವು ಪೊಲೀಸ್ ಟ್ರೈನಿಂಗ್ ಹೋಗ್ತಾ ಇದೇನ್ರಮ್ಮ ನೀವಿಬ್ರು ಮಂಕಾಗ್ಬಿಟ್ರಿ. ಮಕ್ಕಳ ಮನ್ಸು ಅರ್ಥ ಮಾಡ್ಕೊಳ್ತೀರ ಎಷ್ಟು ದಡ್ಡಿ ನಾನಲ್ಲ. ಅವತ್ತೇ ಇವರಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳ್ದಾಗ್ಲೇ ನಾನು ಅನ್ಕೊಂಡೆ ಇದು ಜಸ್ಟ್ ಸಮಾಚಾರ ಅಲ್ಲ, ದೊಡ್ಡ ಲಿಸ್ಟೇ ಇದೆ ಅಂತ. ಅವತ್ತೇ ನಾನು ಡಿಸೈಡ್ ಮಾಡಿದೆ ನೀವಿಬ್ರೇ ನನ್ ಮನೆ ಸೊಸೆಯರು ಅಂತ. ಅಂದ್ರೆ ಅಂದ್ರೆ ಇವರಿಬ್ರು ಟ್ರೈನಿಂಗ್ ಮುಗಿಸ್ಕೊಂಡ್ ಬರ್ಲಿ, ಯೂನಿಫಾರ್ಮ್ ಹಾಕೊಂಡು ನನ್ ಕಣ್ ಮುಂದೆ ನಿಂತ್ಕೊಳ್ಳಿ, ಡ್ಯೂಟಿಗೆ ಜಾಯಿನ್ ಆಗ್ಲಿ. ಆಗ ನಾನೇ ನಿಂತು ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತೀನಿ. ಹಾಗಾದ್ರೆ ಇವರಿಬ್ರು ಟ್ರೈನಿಂಗ್ ಮುಗಿಸ್ಕೊಂಡ್ ಬರೋದು ಯಾವ ಜನರು ನೆಕ್ಸ್ಟ್ ಶೋಗೆ ಸ್ನೇಹಿತನ್ ಕರ್ಕೊಂಡ್ ಬಂದಾಗ.